கருணைய கடலெம்ப அம்மையா சரணெம்பே அழியத கலையம்ப அப்பையா சரணெம்பே சரணெம்பே. ஏன்ரோ இது நீ அள்ளி நாகிரா காதாக்கில கவுட்ர இவரும் ருண தீர்த்து எல்லு கொண்டிதீரா உத்ரார் கண்டித்ரே எல்லாதரும் பேட் கண்டாரா பதுக் போது இதரிதிருது ஊர் நாகே மாடாக்கு கேமே இல்லா பேடாக்கு திக்கில்லா. கண்டூர்னா கிசியாக்க ஆகதோரு காண்டூர்னாக ஓகேன் கண்டிரி அல்ரவா அவரு புத்தி அழாது புட்டு நீவு அவருந்தே வண்டிதீரலா பரக்கு எதிர்கொண்டு ஊர் புட்டாரா பட்ட பட்ட கட்டி ஏட்டினா பாழ காய்த்ததே ஐக்கல மக்கள நம் கண்ணு எதிரிகே உசுரு கட் சாயோதுன்னா நான் நோட காய்த்ததா புடுத்தூனு காள் உடதரே எல் டோழ ஆயித்ததே யா கேளு ஒன்று தின்னாக்கே இன்னொந்து தானக்கே ஆதாவ் நங்கு நாக் காள் கொட்டவனே இரோ கண்ட அஞ்சுக்கன் தின்னாவா லோ நாராயணா இவருக்கெல்லாம் வந்த ஸ்ராகி தந்து கொடு. இதோ பர்த்தா புஜங்கையா சிக்கித்த ஏனந்தே கோட்ரேன் ஜகலி மேக்கே ஓத்துக் மலக்புட்ட வராந்த கேல்தா மத்தி நேன் மாட்பாக்கித்தன்தே ஆகாசா நோர்த்தா குந்திரே மலை பரக்கிலா எல்ருன்னும் சேர்சி மாரம்முங்கும் பலிகிலி கொட்டு பருக்கும் பராமாட்சி இந்த புண்டிரி புஜங்கையா பட்டேலா சான் போக எல்ருன்னும் பராக்கியலு தம்
ತಮಟೆ ಗಟ್ಟಿಯಾಗೈತನ್ಲ ಮಾದ. ಹ್ಞೂ ಕಣಣ್ಣ, ನೀನ್ ಹೋಯ್ತಾ ಹಂಗೆ ತಮಟೆ ಬಡ್ಕೊಂಡು ಸಾರ್ಕೊಂಡು ಹೋಗು. ಏನಂತವ? ಯಾರು ಊರ್ ಬಿಟ್ಟು ಹೋಗ್ಬಾರ್ದಂತೆ ಗೌಡ್ರಟ್ಟಿ ತಕ್ಕೋರೆ ದವಸ ಧಾನ್ಯ ಹಂಚ್ತಾರಂತೆ, ಅಲ್ಲಿ ಇವ್ರದ್ನೆಲ್ಲ ಹಂಚ್ಬಿಟ್ಟು ಅವರೇ ಊರ್ ಬಿಟ್ಟು ಹೋಯ್ತಾರೆ ಅಂತ ಸಾರ್ಕೊಂಡು ಹೋಗು. ಹೋಗಿಪ್ಪ. ಏನು ಅಲ್ಲಿ ಇಣುತ್ತಾ ಇದೀಯಾ? ಶಾನ್ ಹೋಗ್ರು. ಹ್ಮ್, ಒಳಗಿದ್ದಾರೆ. ಹೋಗಿಪ್ಪ. ಅದು ನೀವು ಅನ್ಕೊಂಡಿದ್ದೆ, ನೀವು ಹೊರಗಡೆನೆ ಇದ್ದೀರಿ. ಅದು ರಾಮ ಮಗನೇ, ಒಂದು ಮನೆಯಲ್ಲಿ ಗುಡ್ಡ ಕೊರ್ಕೆರೆಯಿಂದ ನಾವೋಯ್ತು. ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ಹೇಳ್ತಿದ್ದೋನು, ಇವತ್ತು ಮನೆಯಲ್ಲಿ ತಂದು ತಿನ್ನೋಂಗಾದ್ಯಲ್ಲೋ. ಯಾವುದ್ರಲ್ಲಿ ಇತ್ತ ಹೊಡಿಲೋ ನಿನ್ನ ವಾಲಿಕೆ? ಆಮೇಲೆ ಏನಪ್ಪ ಪುಂಡ್ರಿ ಸಮಾಚಾರ? ಕರಿಗೌಡ್ರು ಅವ್ರು ನಿಮ್ಮ ಬರ ಕೇಳವ್ರೆ. ಯಾಕಂತೆ? ಮಾರಮ್ಮಂಗ್ ಬಲಿ ಕೊಡಕ್ಕೆ ಬರಕ್ಕೊಂದು ಪರ ಮಾಡಕ್ ಮೀಟಿಂಗ್ ಬತ್ತೀರೋ? ದೇವಿ ಬಂದಿದ್ಲಪ್ಪ, ಆದ್ರೆ ಬಾರ ತಡಿಯಕಾಗ್ಲಿಲ್ಲ. ಹಿಂಗ್ ಬಂದ ಅದೆಂಗ್ ಹೋದ್ಲು? ಬಂದೋದ್ ಒತ್ತಾಗೆ ಏನ್ ಹೇಳಿದ್ಲು? ಈ ಕಿತಾನು ಮಳೆ ಬರಾಕಿಲ್ಲ,
ಕೆಟ್ಟ ನನ್ ಮಕ್ಕಳೆಲ್ಲ ಪರ ಮಾಡಿದ್ರೆ ಮಳೆ ಹೆಂಗ್ ಬಂದಾತು? ನೀನಿದ್ದೀಯಲ್ಲ, ಈಗಿದಾನು ಹಿಂಗ ಮಾಡೋದು? ಹೊಟ್ಟೆ ಮ್ಯಾಗ ತಣ್ಣೀರ್ ಬಟ್ಟೆ ಹಾಕೊಂಡು ಮನ್ ಮಂದಿ ಸಾಯ್ತಾವ್ರೆ, ಪರ ಮಾಡಿ ಊರಿಗೆ ಮಳೆ ತರಿಸ್ತಾರಂತೆ ಪಾಳ್ಳೆಗಾರ. ದುಡಿಯೋ ಯೋಗ್ಯತೆ ಇಲ್ಲ, ತಿನ್ನ ಗತಿ ಇಲ್ಲ, ಊರ್ ಗುಪ್ಕಾರಿ ಮನೆಗ್ ಮಾರಿ ಸೂರಿ ಜನ್ಮಕ್ಕೆ ಹೆಂಡ್ರ ಮಕ್ಳು ಹೊಟ್ಟೆಗೆ ಇಟ್ಟಿಲ್ದಿದ್ರು ಊರಿನ ಉಸಾಬರಿ ಯಾಕೆ ಅಂತೀನಿ? ದುಡಿಯೋ ಗಂಡಸಿನ ಲಕ್ಷಣ ಇದು. ಇಂಥವಕ್ಕೆಲ್ಲ ಹೆಂಡ್ರ ಮಕ್ಳು ಬೇರೆ ಕೇಡು. ಮಳೆ ಬರ್ನಿಲ್ಲ ಏರ್ ಕಟ್ಟೋ ಹಂಗಿಲ್ಲ, ಇನ್ ಬೇರೆ ಬದುಕು ಗೊತ್ತಿಲ್ಲ. ಈ ಐಕಲ್ಗೆ ಒಂದ್ ಬಟ್ಟೆನಾ ಬರೇನಾ? ಆಹಾ, ಹುಡ್ಕಿ ಹುಡ್ಕಿ ತನ್ ಗಂಟಾಕ್ತಾ ನಮ್ಮಪ್ಪ. ಇದೆಲ್ಲನೂ ನನ್ನ ಹಣೆ ಬರ. ನಂದು ಮಕ್ಕಳದು ಆಗಿದ್ರೆ ಹೆಂಗ ಅಪ್ಪನ ಮನೆಯಿಂದ ಬೇಡ ತಂದ್ ಬೇಯಿಸ್ಕೊತಿದ್ದೆ? ಅಬ್ಬಬ್ಬಬ್ಬಬ್ಬ, ಮನೆ ತುಂಬ ಬರೀ ಒಟ್ಟಗಳೇ ಅವೇ. ದಾವ್ರಿಗೆ ಬಿಟ್ಟು ಗೂಳಿ ಹಂಗೆ ಮಗ ನೋಡ್ಸ್ಬಿಟ್ರಾಯ್ತಾ? ದುಡುಗ್ ತಂದಾಕೊಂದು ಕಲಿಸ್ಬೇಕು, ಗೊತ್ತಾಯ್ತಾ? ದರಿದ್ರು ಮುಂಡೆವ ಈಟೋ ತಾತು ಗುಡ್ಗಳಿಗೆ ನಿದ್ದೆನೇ ಬಂದಿಲ್ಲ. ಸರ್ವತ್ನಾಗೆ ಸವಾರಿ ಬೇರೆ ಕೇಡು. ಇಲ್ಲ ಕೆಳಗೆ ಹೇಳ ಮೇಲೆ ನಡಿ ರಾಜ್ಕೆ. ಅಮ್ಮ ಹೊಡಿತ ಹೆಂಗೋ ನಿನ್ ಪಾಡಿಗೆ ನೀ ಬಿತ್ಕೊಂಡಿರೋ, ನನ್ ಪಾಡಿಗೆ ನಾ ಬಡ್ಕೋತೀನಿ. ಒತ್ತೊತ್ತಾರೆ ಬೇಸಾಕಿ ತಿಂದು ಊರೆಲ್ಲ ತಿರ್ಕೊಂಡು ಮೊಸ್ಕಿರಿ ಮಾಡ್ಕೊಂಡು ಬಿತ್ಕೊಂಡ್ರೆ ಮುಗ್ದಾಯ್ತು. ಬೋಗನ್ಸು ಕಲ್ಸ್ಬೋದಿ, ಅದೆಲ್ಬಿಡ್ತೀಯ? ಚಿಕ್ಕ ವಯಸ್ಸಿನಿಂದ ಭಯ ಭಕ್ತಿ ಇದ್ದಿದ್ರೆ ನನ್ ಸಂಸಾರ ಎಂಡ್ರು ಮಕ್ಳು ಅಂತ ಇರ್ತಿತ್ತು. ಅಬ್ಬಬ್ಬಬ್ಬಬ್ಬ, ಇಂಥ ಗಂಡಸನ್ನೆಲ್ಲೂ ಕಂಡಿಲ್ಲ. ಡೊಳ್ಬಡ್ಕೊಂಡು ಕುಣಿದ್ಯಲ್ಲ, ಕುಣಿದ ಏನ್ ಮಾಡಿದ್ಯಾ? ಹೆಣ್ಣಕ್ಕಿಲ್ಲ ಇದ್ವಲ್ಲ, ಅವ್ರ ಮುಂದೆಲ್ಲ ನಕಲಿ ಮಾಡೋದ್ ಬೇಡವಾ ಮತ್ತೆ? ಆ ಹೋಗ್ಬಿಟ್ಟ ಕಾಮಣ್ಣ ಕುಣಿಯಕ್ಕೆ. ನೀನಿದ್ದೀಯಲ್ಲ, ಊರ್ನಾಗ ಮಳೆ ಇಲ್ದಿದ್ರು ಅಟ್ಟಿನಾಗ ಗುಡುಗಾಟಕ್ಕೇನು ಕಮ್ಮಿ ಮಾಡಿಲ್ಲ. ಬೇಡಿ ಬೇಡಿ ಪಟೇಲ್ರೆ, ಬಿಂ ಮನ್ಷಿ ಇಂತ ಒತ್ತಾಗ ಹಿಂಗ್ ಮಾಡಬೇಡಿ. ಅಲ್ಲಿ ಇಲ್ಲಿ ಬೇಡಿ, ಒಂದಿಟ್ ಕಾಳ್ ತಂದಿವ್ನಿ ಅದನ್ನು ಒತ್ಕೊಂಡು ಹೋಗ್ಬಿಡಿ. ಊರಗ್ ಬರ ಬಂದ್ರು, ಇದಕ್ಕೇನು ಬರ ಇಲ್ಲ, ಸಾಲ ತೀರ್ಸೋ ಯೋಗ್ಯತೆ ಇಲ್ಲ, ಬಸರ ಮಾಡ್ತೀಯನೋ ಬೇವರ್ಸಿ. ಏ ಸಣ್ಣಪ್ಪ, ಏನದ ಏಯ್ ಅವ್ರಿವ್ರ ಕತೆ ನಿಂಗ್ ಯಾಕ? ಹೋಗೋಗು. ಸರಿ, ನಿನ್ನ ಕತೆ ನನ್ಗೆ ಯಾಕೆ? ಕುಂಟ್ಸಿಂಗ್ರಿ ಬಾರ್ಲಾ ಇಲ್ಲಿ. ನಿನ್ನ ಕತೆ ಏನ್ಲ? ಈ ಒತ್ತಾಗಿ ಸಾಲ ತೀರ್ಸಿದ್ರೆ ಹೆಂಗ ತೀರ್ಸ್ಲಿ? ಈಗಿಲ್ಲ ಅಂತಂದಿ, ದನ ನೋಡ್ಕೊಂಡು ಇದ್ ಬಂದ್ ಕಾಳು ಕಡ್ಡಿನೆಲ್ಲ ಒತ್ಕೊಂಡು ಹೋಯ್ತಾವ್ರೆ. ಪತ್ರ ಗಿತ್ರ ಬರ್ಕೊಟ್ಟಿದ್ಯಾ? ನಾಲ್ಗೇನ ಎಕ್ಕಡ ಅನ್ಕೊಂಡವ್ರಿಗೆ ಪತ್ರ ಗಿತ್ರದ ಮಾತು. ಸರಿ, ಒಸಿ ಒಸಿ ಕೊಡ್ತೀನಂತ ಹೇಳು. ತಗೊಂಬೇಕಾದ್ರೆ ಒಟ್ಟಿಗೆ ಎಣಿಸ್ಕೊಂಡಿಲ್ವಾ? ನಿಂದೆ ತಪ್ಪು ಕುಂಟ್ಸಿಂಗ್ರಿ, ಏಲ್ ಮೇಲೆ ಕಲ್ಲಾಕಿದ್ಯಾ ಅನುಭವಿಸು. ಭುಜಂಗಯ್ಯ ನಾಲ್ಗೆ ಹಿಡಿದು ಮಾತಾಡು. ನಂದು ಇವಂದು ಮಾತು, ಮಧ್ಯೆ ನಂದೆಲ್ಲಿಕ್ಲಿ ಅಂತ ನಿಂದೇನು ಮಾತು? ಹೌದು, ಹಣನೇ ಆಗ್ಬೇಕಂತೂ ಒಡವೆ ಗಿಡವೆ ಆದ್ರೆ ಆಗಲ್ವಂತು. ಹಣ ಆದ್ರೇನು ಒಡವೆ ಆದ್ರೇನು ಯಾವ್ದಾದ್ರೂ ಸರಿನೇ. ನಾಯಿಗೆ ಕುರಿ ಮೂಳೆ ಆದ್ರೇನು ದನದ ಮೂಳೆ ಆದ್ರೇನು? ಬಿಸಾಕ್ ಬಿಸಾಕು ಆ ಉಂಗ್ರಾನ್ ಬಿಸಾಕಿ ದನಾನ್ ಎಲ್ಲಿ ಬಿಚ್ಚಿದ್ರು ಅಲ್ಲಿ ಕಟ್ಟಾಕೇಳು. ಆಹಾ, ದಾನ್ಸೋರ್ ಕರ್ಣ
ಯಾರಪ್ಪನ ಮನೆದು ಅಂತ ಕೊಟ್ ಬಂದೆ ಉಂಗುರ್ವಾ? ಅದು ನಮ್ಮ ಅಪ್ಪ ಕೊಟ್ಟಿದ್ದು. ಮೈಮಗ್ ನೆದ್ರ ಬೇಡ್ವಾ, ನಾ ಕಾಸ್ ದುಡಿಯೋಕೆ ಹೋಗ್ತೇ ಇಲ್ಲ. ನಾಳೆ ಹೆಂಡ್ರ ಮಕ್ಕಳ ಕಡೆಯಿಂದ ಭಿಕ್ಷೆ ಎತ್ಸಿ ಅದನ್ನ ಅವ್ರಿವ್ರಿಗೆ ದಾನ ಮಾಡಕ್ಕೆ ಎಸಕ್ಕಿಲ್ಲ. ನಾಳೆಯಿಂದ ಗಂಜಿ ಕಾಸಕ್ಕೂ ಅಟ್ಟಿನಾಗ ಒಂದ್ ಕಾಲಿಲ್ಲ. ಅದೇನ್ ಮಾಡ್ಕೊಂಡಿಯೋ ಮಾಡ್ಕೋ. ಹಿಂಗೆ ಮಾಡಿದ್ರೆ ಮಕ್ಳನ್ನ ಕರ್ಕೊಂಡು ನಮ್ಮ ಅಪ್ಪನ ಮನೆ ಕಡ್ದೊಟ್ಟೈತೀನಿ. ಗಣನ್ದಾರಿ ಗಂಡ ಒಟ್ಕಾಕ್ತಿಲ್ಲ ಅಂತ ಆವೊಂದಾಗೂ ನಿನ್ ಮಾನ ಮರವಾದೆ ಸಾರ್ತೀನಿ. ಅಪ್ಪ ಡಾನ್ಸರ್ ಕನ್ನಡ. ಆಹಾ ಹಾ, ಮನೆಗ್ ಬರೋದ್ರಾಗೆ ಮೈಮಗಳ ಬಟ್ಟೆನ ಅವ್ರಿವ್ರಿಗೆ ದಾನ ಮಾಡಿ ಗಮ್ ಟೇಸ್ ನಂಗ್ ಬಂದೀಯ. ಕರ್ಮೋ ಕರ್ಮೋ. ಸುಬ್ಬಾ, ಎಲ್ಲಾರು ಹೊಸ ನೀರ್ ತಗೊಂಬಾರ್ಲ, ಗಾಡಿಲಿರೋ ನೀರೆಲ್ಲ ಬಾಯಿಲಾಗೋಗದೆ. ಸರಿ, ಈ ದರಿದ್ರ ಊರ್ನಾಗೆ ನೀರ್ ಸಿಕ್ಕದಂಗೆ ಅಕ್ಕಪಕ್ಕದ ಹಳ್ಳಿ ಅನ್ಕೊಂಡೆ ಕೆರೆಗೆ ಹೋಗಿ ನೀರ್ ತರಕ್ಕೆ. ಹುಣ್ರಿ, ಎಲ್ಲಿಲ್ಲಾರ ನೀರ್ ತಗೊಂಬಾರ್ಲ? ಸರ ಆಯ್ತು, ಇಲ್ಲಿ ತೊಳ್ಕೊಳಕ್ಕೆ ನೀರಿಲ್ಲ, ಬಸ್ಗೆಲಿಂದ ತರ್ಲಿ. ಹಾ ಅದೇ ಆಟದಿಂದ ಗಬ್ಬು ಹಸನೆ. ಜೋರಾಗಿ ಮಳೆ ಬಿದ್ರೆ ಕಬ್ಬಿನ ಗದ್ದೆ ಮಾಡಿ ದಾರಿ ಮೇಲೆ ಬೇಟೆಗೆ ಹೋಗಿ ಕಾಸು ಮಾಡುವೆ. ಆಡಲಿ ಬಾ ಇಟ್ಲಣ, ಕೂತ್ಕೋ ಬಾ. ಥೂ, ಇದೊಳ್ಳೆ ಕೊಂಪೆ. ತಿಂಡಿ ಕಾಫಿ ಇರ್ಲಿ, ಕುಡಿಯಾಕ ಒಂದಷ್ಟು ನೀರಿಲ್ಲ, ಸುಧಾರಿಸ್ಕೊಳಕೊಂದು ಜಾಗ ಇಲ್ಲ. ಅಲ್ಲ ಭುಜಂಗಪ್ಪ, ನಿಮ್ ಊರ್ನಾಗಿಂತ ಐನಾತಿ ಕೂಡ ರಸ್ತೆ ಐತೆ, ಒಳ್ಳೆ ಆಲ್ಟಿಂಗ್ ಪಾಯಿಂಟು. 7 ಜನ ಬರ್ತಾರೆ, 7 ಜನ ಹೋಯ್ತಾರೆ. ಇಂಥ ಕಡೆ ಒಂದು ಹೋಟ್ಲು ಮಾಡೋ ಬುದ್ಧಿ ಯಾವ ಬಡ್ಡಿ ಮಗನಿಗೂ ಬರ್ಲಿಲ್ವಾ? ಹ್ಮ್, ಎಲ್ಲಾನ ನಾಳೆ ಬರ. ಈ ರೂಟ್ಗೆ ನಾನು ಡ್ರೈವರ್ ಆಗಿದ್ದೀನಲ್ಲ. ಹೋಟ್ಲಿಗೇನ್ ಬರೋಣ ಇಟ್ರಣ, ನಿಂಗೇನ್ ಬೇಕು ಹೇಳು. ಓ ಹಂಗ, ಒಂದ್ ಕಾಪಿ ಕೊಡು. ಗಟ್ಟಿಯಲ್ಲಾಗಿ ಇಟ್ಟಣ್ಣ ಕಾಪಿ. ಕ್ಲೈನರ್ ಸಬಣ, ನಿಂಗೇನ್ ಬೇಕಣ? ಎಲ್ಲ ಅವರಿವ್ರ ಕಡೆಯಿಂದಲೇ ಬದುಕೋ ದಾರಿ ತೋರಿಸ್ತೀಯಲ್ಲ. ಯಾತದಿದು ನಿನ್ನ ಹೊಸ ಅವತಾರ? ಅವತಾರ ಏನ್ ಬಂತು? ಕೂಡ ರಸ್ತೆನಾಗ ಓಡಾಡೋ ಜನ ಕುಡಿಯಕ್ ನೀರಿಲ್ಲ ಅಂತ ಹೇಳಿ ಊರ್ನ ಬೈಕೊಂಡು ತಿರುಗಾಡೋಂಗಾಗೋಯ್ತು. ಅದಕ್ಕೆ ಅಲ್ಲೊಂದು ಹೋಟ್ಲ್ನಾರ ಇಟ್ರೆ ದಣದ ಬಂದವ್ರಿಗೆ ಒಂದು ಅನುಕೂಲ ಆಯ್ತದೆ, ನನಗೂ ನಾ ಕಾಸು ಸಿಗ್ತದೆ. ನೀ ಮಾಡಪ್ಪ, ನಾ ಬೇಡ ಅನ್ನೇ. ಆದ್ರೆ ನಿನ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ಕೈನಾಗೆ ಮೈ ಮ್ಯಾಗೆ ಇದ್ದಿದ್ದನ್ ತೆಗೆದುಕೊಟ್ಟನು. ಇನ್ ಹೋಟ್ಲ್ ಇಟ್ಟು ಎಲ್ಲರಿಗೂ ಪುಕ್ಕಟ್ಟೆ ಕೊಟ್ಟು ಮನೆಯವ್ರಿಗೂ ನಾಮ ಇಟ್ಟು ಹಂಗೆ ಹೋಗವನಯ್ಯ ನೀನು. ನಿಮ್ಮವ್ವ ಆ ತಾಯಿ ದೇವೀರವನ್ ಒಡವೆ ಅಡ ಇಟ್ಕೊಂಡು ಬಡ್ಡಿಗೆ ದುಡ್ಡು ಕೊಡ್ಬೇಕಾ? ನನ್ನನ್ನೇನ ಬಡ್ಡಿ ಮಗ ರುದ್ರಪ್ಪ ಅಂದ್ಕೊಂಡ್ಯಾ? ತಗೋ ನಿನ್ ಒಡವೆನ. ಏಯ್, ಎಷ್ಟಕ್ಕೆ ತಾನೆ ಹೇಳೋದು? ತಗೋ ನೀನು ಒಡವೆನ. ಏಯ್, ನಿಂತ್ಕೊಳ್ಳಲ್ಲಿ ಮುದ್ದ. ಅವನಿಗೇನು ಬೇಕೋ ನೋಡು, ನೀನು ನಿಗಾ ವಹಿಸು. ವ್ಯಾಪಾರ ಕುದುರದಂಗೆಲ್ಲ ಅಷ್ಟು ಜಮಾ ಮಾಡ್ಕೋ. ಹೌದು, ಹೋಟ್ಲಲ್ಲಿ ಮಡಗ್ತೀಯ? ಇನ್ನಲ್ಲಿ ಕೂಡ ರಸ್ತೆಯಲ್ಲಿರೋ ನಿಮ್ಮ ಜಾಗದಾಗೆ. ಹಾ ಹಾ ಹಾ, ಇವನ್ ಮನೆ ಹಾಳಾಗೋಗ. ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಹೆಣ್ಣೆ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ. ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಹೆಣ್ಣೆ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ. ಬೇರೆ ದಾರಿ ನಿಮ್ಗೆ ತೋರಿಸಿ ಇಲ್ಲ ಅಂದ್ರೆ
ಏನ್ ಭುಜಗಣ್ಣ ಬಲ್ ಜೋರಾಗೈತಲ್ಲ ಅರೇಂಜ್ಮೆಂಟ್ಸ್ ಎಲ್ಲ. ಎಷ್ಟೊತ್ತಿಗೆ ಪೂಜೆ? ಇನ್ನೇನ್ ಸ್ವಾಮಿಗಳು ಬಂದಿದ್ದೆ, ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಹೋಗ್ಬಿಡಪ್ಪ. ಬಸ್ ನಲ್ಲಿರೋರ್ಗೆಲ್ಲ ಹೇಳ್ಬಿಡು. ಏ ಸುಬ್ಬ, ಬಸ್ ನಾಗಿರೋರ್ನೆಲ್ಲ ಬರ ಕೇಳ, ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಹೋಗೋಣ. ಅಂದಂಗೆ ಬಾ ಇಲ್ಲಿ. ಎಲ್ಲಿಗೆ? ಆ ಹೇಳ್ತೀನಿ. ಆ ನೋಡ್ದ್ಯಾ, ತೆಣದು ಬಂದವ್ರಿಗೆ ಒಂದು ಆಶ್ರಯನೇ ಇಲ್ಲ ಅಂತಿದ್ದೆ, ಸುಧಾರಿಸ್ಕೊಳಕ್ ಒಂದು ಕೋಣೆನೆ ಕಟ್ಟಿಸ್ಬಿಟ್ಟೆ. ಆ ಒಳ್ಳೇದಾಯ್ತು ಬಿಡು, ನಾಳೆಯಿಂದ ಮಧ್ಯಾಹ್ನ ಅರ್ಧ ಗಂಟೆ ಇಲ್ಲೇ ಕ್ಯಾಂಪ್. ಅನ್ನಂಗೆ ವಿಕ್ರಪ್ಪ, ಸೋಮೇಶ್ವರ ಬಸವೇಶ್ವರ ಲಿಂಗೇಶ್ವರ ಬಸ್ನವ್ರಿಗೆಲ್ಲ ಹೇಳ್ಬಿಡಪ್ಪ ಹೋಟ್ಲ್ ಆಗಿರೋದ. ನೋಡ್ತಾ ಇರು, ನಾಳೆಯಿಂದ ಬಸ್ ರೂಟ್ ಎಲ್ಲ ಚೇಂಜ್. ಹಾ ನೀರು ಕಳಿಸಲ್ಲ ತನ್ನ. ಹಳ್ಳಿಗೆ ನೀರು ಬಿಟ್ಟು ಗದ್ದೆಗೆ ಬೆಳೆ ಕೊಟ್ಟು ಕಾಪಾಡುತ್ತೇನೆ ನಾನು ಸ್ವಾಮಿಯಾದರೆ. ಆದಾವ ಮುಟ್ಟಿ ಬರೋ ಭಕ್ತರ ತಾನೆ ಮುಟ್ಟಿ ಪಾಪಾವ ಕಳಿತೀನಿ ಸ್ವಾಮಿಯಾದರೆ. ಯಾಕಕ್ಕ ನೋಡಿದ್ರು ಹೆಂಗೈತೆ ಏರ್ಪಾಟು? ಬಹಳ ಜೋರಾಗಿದೆ, ಸ್ವಾಮಿಗಳು ನೋಡಿ ದಂಗಾಗ್ಬಿಡ್ಬೇಕು. ಸ್ವಾಮಿಗಳು ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ, ಬರ್ನೇ ಇಲ್ವೇ? ಏನ್ ಬರ್ತಾರೋ ಇಲ್ವೋ? ಅತ್ಮೋ ದೇವಿ, ಸ್ವಾಮಿಗಳು ನಮ್ಮ ಮನೆಗೆ ಬಂದೇ ಬೇರೆ ಕಡೆಗೆ ಹೋಗ್ಬೇಕು. ಈ ಪಟೇಲ್ ರುದ್ರಪ್ಪ ಅಂದ್ರೇನು, ನನ್ನ ಮರುವಾದೆ ಅಂದ್ರೇನು? ಪಟೇಲ್ರೆ ಪಟೇಲ್ರೆ, ಸ್ವಾಮಿಗಳು ಆಗ್ಲೇ ಭುಜಂಗೈ ನೋಟ್ಲು ತಾ ಬಂದ್ಬಿಟ್ರು, ಹೋಟ್ಲು ಪ್ರಾರಂಭ ಆಗೋಯ್ತು. ಹಂಗ ನಿಮ್ ಮನೆಗ್ ಬರ್ದೆ ಎಲ್ಲೂ ಹೋಗಲ್ಲ ಅಲ್ರಿ. ಮುಚ್ಚಿರ್ಬಯ್ಯ ಸಣ್ಣ, ಇಲ್ಲೇ ಇದ್ದು ಎಲ್ಲ ಏರ್ಪಾಟು ನೋಡ್ಗಳು. ಆಯ್ತಣ್ಣ. ಏಯ್ ಎಲ್ಲ ಎತ್ಕೊಂಡ್ ಬರ್ರ ನನ್ನ ಹಿಂದೆ. ಸ್ವಾಮಿಗಳು ನಮ್ಮ ಮನೆ ಮರ್ತೆ ಬಿಟ್ಟಂಗೈತೆ, ಇಲ್ಲಿ ತನಕ ಬಂದಾಗೆಲ್ಲ ನಮ್ಮ ಮನೆಯಾಗೆ ಉಳಿತಿದ್ರಿ. ಮೊದ್ಲು ಅಲ್ಲಿಗೆ ಬಂದು ಆಮ್ಯಾಕೆ ಇಲ್ಲಿ ಬರ್ಬೋದಾಗಿತ್ತಲ್ಲ. ಹೊಸ ಕಾಯಕ ಪ್ರಾರಂಭ ಮಾಡ್ತಿದ್ದೀನಿ, ಬಂದು ಆಶೀರ್ವಾದ ಮಾಡಿ ಹೋಗಿ ಅಂತ ಭುಜಂಗಯ್ಯನ ಕೋರಿಕೆ. ಎಂಜಿಲ್ಲೋಟ ತೊಳೆಯೋದು ಒಂದು ಕಾಯಕವೇನಾ? ಇದಕ್ಕೆಲ್ಲ ನೀವು ಪಾದ ಬೆಳೆಸೋದು ಅಂದ್ರೇನು? ನೀವೇ ಇದು ಕುಮ್ಮಕ್ ಕೊಟ್ರೆ ಇನ್ ನಮ್ಮಂತವ್ರಿಗೆ ಈ ಊರ್ನಾಗೆ ಒಂದ್ ಮರುವಾದೆ ಇದ್ದಾತೆ, ಘನತೆ ಇದ್ದಾತೆ. ನೀವು ಉದ್ದಟತನದ ಮಾತನಾಡುತ್ತಿದ್ದೀರಿ. ಸ್ವಾಮಿಗಳು ತಪ್ಪಾಗಿ ತಿಳ್ಕೋಬಾರ್ದು, ಅಲ್ಲಿ ಪಾದ ಪೂಜೆಗೆ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೀವಿ ಅಂತ ಭಿನ್ನಯಿಸೋದನ್ನ ಈಗ ಭಿನ್ನಯಿಸಿದ್ರು. ಎಲ್ ಹೋದ್ರೇನು, ಎಲ್ ಬಂದ್ರೇನು? ಆಯ್ತು ನಡೀರಿ, ನಿಮ್ಮಲ್ಗೂ ಬರ್ತೇವೆ. Yeah.
ಮೊದಲು ಜನ್ಮವೋ ಇದು ಏನು ಜನ್ಮವೋ ಎಪ್ಪೋ 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 ಏನು ಜನ್ಮವೋ ಇದು ಏನು ಜನ್ಮವೋ ಊರದಂತದೆ ಕುಂತ್ರಿ ಹೇಳದಂತದೆ ಆಡದಂತದೆ ಮಾತು ಕೇಳದಂತದೆ ಎಪ್ಪೋ 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 ಏನು ಜನ್ಮವೋ ಇದು ಏನು ಜನ್ಮವೋ ಕಂಡ ಚೆಂಡಿನ ನಂಗ ನೋಡ ಬ್ಯಾಡವೆಂದನೊಬ್ಬ ಆಡಿದಂತೆ ಮಾಡಲಿಲ್ಲ ಅವನೇ ಊರ ಶಾಲು ಭೋಗನು ನೆತ್ತಿಗೇರಿ ಪಿತ್ತ ಹೋದ ಮಾಯ ಸುತ್ತ ಹೊತ್ತುಕೊಂಡು ಕಾಮಣ್ಣನ ಹಲ್ಲು ತೋರಿಸುತ್ತ ಜೊಲ್ಲು ಸೋರಿಸುತ್ತ ನೆತ್ತಿಕೊಂಡ ರೋಗಣ್ಣನ ನೀತಿಗಳ ಕೇಳೋ ಒಡೆಯ ಹಗಲಲ್ಲೇ ಹಿಡಿದನ್ನು ಜಡೆಯ ಕಾಣಬೇಕಾಲನ್ನ ಪಡೆಯ ಮರೆತನು ಬದುಕಿನ ಕಡೆಯ ಎಪ್ಪೋ 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 ಏನು ಜನ್ಮವೋ ಇದು ಏನು ಜನ್ಮವೋ ದಾಹವಾಗಿ ನೀರು ಎಂದ್ರೆ ಊರೆ ತೋಗು ಎಂದನೊಬ್ಬನು ರಾಜರೆಲ್ಲ ಹೋದ ಮೇಲೆ ಊರ ನಾಡುವ ಪಟೇಲನು ಶೆಟ್ಟಿಗಿಂತ ಗಟ್ಟಿ ದುಡ್ಡು ಗಂಟು ಕಟ್ಟಿ ಹೊತ್ತುಕೊಂಡಲ್ಲೋ ಬಣ್ಣನ ಕಬ್ಬಿಣದ ಪೆಟ್ಟಿ ರಾತ್ರಿ ಹಗಲು ತಟ್ಟಿ ಕಳೆದುಕೊಂಡ ಶಾಂತಣ್ಣನ ಮೂಲದಲ್ಲಿ ಮನುಜ ಕುಚೇಲ ಯಾರಿಗೆ ಯಾರು ಪಟೇಲ ಕಾಸಿನಲ್ಲಿ ಬರಿಯಾಯಾಸ ಕಾಯಕವೆ ನಿಜ ಕೈಲಾಸ ಎಪ್ಪೋ ಎಪ್ಪೋ ಅರೆ ಎಪ್ಪೋ 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 ಏರು ಜನ್ಮವೋ ಇದು ಏರು ಜನ್ಮವೋ ದೋಣಿಯಲ್ಲಿ ಹುಟ್ಟು ಹಾಕುತ್ತಿದ್ದ ಒಬ್ಬ ಹುಟ್ಟು ಕುರುಡನು ನಾಗವೇಣಿ ನಗುವ ಕೇಳಿ ಹುಟ್ಟು ಎಸೆದು ಕಣ್ಣು ಬಿಟ್ಟನು ಹೆಣ್ಣು ಕಾಣಲಿಲ್ಲ ಹುಟ್ಟು ಕೈಯಲ್ಲಿಲ್ಲ ನೀರಿನಲ್ಲಿ ಕೂಗಾಡಿದ ನೀರ ಮಧ್ಯದಿಂದ ಜೀವದಾಸೆಯಿಂದ ಈಶ್ವರನ ಬೇಡಾಡಿದ ಬುದ್ಧಿಯ ಮಾಳಿಗೆ ಕಂದ ಕುಸಿದೊಡೆ ತನ್ನನೇ ನಂಬ ಲೌಕಿಕದ ಕುರುಟರಿಗೆಲ್ಲ ಯಾತಕೋ ಪ್ರಾರ್ಥನೆ ಜಂಬ ಎಪ್ಪೋ ಎಪ್ಪೋ ಅರೆ ಎಪ್ಪೋ 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 ಏನು ಜನ್ಮವೋ ಇದು ಏನು ಜನ್ಮವೋ ಹೇಳದಂತದೆ ಕುಂತ್ರಿ ಹೇಳದಂತದೆ ಹೇಳದಂತದೆ ಮಾತು ಕೇಳದಂತದೆ ಅಂತೂ ಐನೋರು ಬೋ ದಿನದ ಮ್ಯಾಕೆ ನಮ್ಮ ಊರ್ ಕಡೆಗೆ ಬಂದಂಗಾತು ಸಂಸಾರಿ ಒಂದೂರು ನಮ್ಮಂಥವ್ರಿಗೆ ಹೋದೂರೆಲ್ಲ ನಮ್ಮೂರೇ ಓಹೋಹೋ ಶೆಟ್ರು ಬನ್ನಿ ಬನ್ನಿ ಕೂರಿ ಇದ್ಯಾಕೆ ಶೆಟ್ರೆ ಈಟೊಂದು ಅಣಿದಿದ್ದೀರಿ ಏನೋ ನಡೆದಾಡ್ಕೊಂಡಿದ್ದೀನಿ ಹೆಂಗಾರ ಮಾಡಿ ಸಂಸಾರ ನೀಸ್ಬೇಕಲ್ಲ ಸುಳ್ಳಿನ ಸಂಸಾರ ಯಾರಿಗೆ ನೀ ಬಂದದ್ದು ಗೊತ್ತಿಲ್ಲೋ ಯಾರಿಗೂ ನಿನ್ನ ಹೊತ್ತುಕೊಂಡು ಹೋಗುತ್ತಾರ ನಾಳಿಗೆ ನಿನ್ನ ಇಟ್ಟು ಬಂದು ಉಣುತ್ತಾರೆ ಹೋಳಿಗೆ ಅಷ್ಟೇ ಈ ಸಂಸಾರ ಅಷ್ಟಕ್ಕೆ ಯಾಕೆ ಈ ವ್ಯಾಮೋಹ ಕಟ್ಕೊಂಡ್ಮೇಲೆ ನಿಭಾಯಿಸ್ಲೇಬೇಕಲ್ಲ ವಯಸ್ಸಾದ ಕಾಲದಲ್ಲಿ ವಯಸ್ಸಿಗೆ ಬಂದ ಮಗಳು ಬೇರೆ ಹೊರೆಯಾಗಿದ್ದಾಳೆ ಬಸ್ ಸಿಗದೆ ಊರಿಗೆ ಹೋಗದೆ ಇದ್ದಿನವೆಲ್ಲ ಅವಳದೇ ಯೋಚನೆ ನಂಗೆ ಹಿಂಗೆ ಕೊರಗೋ ಬದಲು ಆ ಮಗನೂ ನಿಮ್ಮೊಟ್ಟಿಗೆ ಕರ್ಕೊಂಬಂದ್ರೆ ಅವಳು ವ್ಯಾಪಾರ ತಿಳಿದು ಬದುಕೋದಾರಿ ಕಂಡ್ಕೋತಾಳೆ ನಿಮಗೂ ಒಂದು ಆಸರೆ ಆಯ್ತದೆ ಅವಳು ಕುತ್ತಿಗೆಗೊಂದು ತಾಳಿ ಬೀಳಿ ಅಂತ ಇನ್ನೂ ಉಸಿರಿಡ್ಕೊಂಡಿದ್ದೀನಿ ಎಷ್ಟೋ ಜನ ಹೆಣ್ಮಕ್ಕಳಿಗೆ ಹಸಿರು ಬೆಳೆ ತೊಡಿಸಿದ್ದೀರಿ ಮುತ್ತೈದರಾಯಿ ಮೆರೆಸಿದ್ದೀರಿ ಆ ಪುಣ್ಯದ ಫಲ ನಿಮ್ಮ ಮಗಳಿಗೆ ಸಿಕ್ಕದೆ ಇರುತ್ತೆಯೇ ಆ ದ್ಯಾವ್ರು ಮಾಡ್ದಂಗಾಗಲಿ ಐನೋರೆ ಊಟ ಗೊತ್ತಾಯ್ತು ಏನು ಹೇಳಿ ಕೈಕಾ ತೊಳ್ಕೊಳ್ಳಿ ಐವತ್ತು ಅರವತ್ತು ಇಪ್ಪತ್ತು ಯಾಕಿಷ್ಟು ಕಮ್ಮಿ ಕೊಟ್ಟಿದ್ಯಾ ಆ ಸಾಲಕ್ಕೆ ನಿಮ್ಮ ಅಪ್ಪ ಕೊಟ್ಟಾನ ಲೇ ನನ್ನ ಕೈಯಾಗ ಏನಾಯ್ತು ಹೇಳು ಸಗಣಿ ಏ ಯಾವಾಗ್ಲೂ ಕಮ್ಮಂಗಿ ಬುದ್ಧಿನೇನ ನಾನು ನಿನಗೆ ಅಂತ ಏನ್ ತಂದಿದ್ದೀನಿ ಗೊತ್ತಾ ಜಿಲೇಬಿ ನಾನೇ ನಿಂತ ಮಾಡಿದ್ದು
ಇದ್ದಂಗೈತೆ. ಕುಂಡಿಲ್ ಕುರ ಹುಡ್ದಂಗ್ ಹುಡ್ದಿಯಲ್ಲೋ, ಅನುಭವಿಸಂಗಿಲ್ಲ, ತೆಗೆದಾಕಂಗಿಲ್ಲ. ಅಂತದೇನ್ ತಪ್ಪ ಮಾಡ್ದೆ? ಏನಂದೆ? ಮಾಡೋದು ಮಾಡ್ಬಿಟ್ಟು ಏನ್ ಮಾಡಿದೆ ಅಂತೀಯ? ತೆಗೆ, ಅವನ್ ಬಗೆದು ಬಿಟ್ಟು ನೀವ್ ಜೈಲ್ಗೆ ಹೋಯ್ತೀರಾ? ಓ, ಮಾನ ಕಳ್ಕೊಂಡು ಮನೆ ಆಗಿರೋ ಬದ್ಲು ಈ ನನ್ನ ಮಗನ ಬಗದ್ ಬಿಟ್ಟು ಜೈಲ್ನಾಗಿರೋದೇ ವಾಸಿ. ಅವನೇನ್ ಸಣ್ಣ ಮಗ, ನಾವ್ ಹೊಡೆದು ಬಡ್ದು ಮಾಡಕ್ಕೆ. ಮದುವೆ ಆದ್ರೆ ಮನಸ್ಸಾಯ್ತಾನೆ ಅನ್ಕೊಂಡ್ರೆ ಆ ನಾಯಿ ಬುದ್ಧಿ ಬಿಡ್ನಿಲ್ಲ. ಮೊನ್ನೆ ಇವನ್ ಎಂಡ್ರ ನೀರ್ಗೆ ಹೋಗಿದ್ದಾಗ ಆ ಸಣ್ಣಪ್ಪ ಚೇಡಿಸ್ನಂತೆ, ಅದಕ್ಕೆ ಇವಳು ಕ್ಯಾಕರಿಸಿ ಹೋಗಿದ್ದು ಬೈದಿದ್ದಕ್ಕೆ ಆ ಸಣ್ಣಪ್ಪ ಏನಂದಂತೆ ಗೊತ್ತಾ? ಏನಂದಂತೆ? ನಿನ್ ಗಂಡ ನನ್ನ ಎಂಡ್ರ ಚೇಡಿಸ್ನಂತೆ, ಅದನ್ನೇ ನಾನ್ ನಿನಗೆ ಮಾಡಿದ್ರೆ ಏನಂತೆ? ನೀನ್ ಮಾತ್ರ ಗರತಿ, ನನ್ನ ಎಂಡ್ರನ್ನ ಗುಡ್ಸಿಟ್ಟಿ ನಾನಂತೆ. ಇದಕ್ಕೇನಂತಿ? ಏನೋ ಇಸಿಗಳಿಗೆ ಎಲ್ಲ ಸರೋಯ್ತದೆ. ಚಿನ್ನದಂತ ಎಂಡ್ರು ಮನೆಯಾಗಿರ್ಬೇಕಾರೆ ಕಂಡ್ ಕಂಡ್ ಕಡೆ ಕಣ್ಣಾಕೋದು ತಿಪ್ಪು ಕಣಪ್ಪ. ಹೋಗೋಗು, ಒಳಗೋಗು. ಅವನ್ ವಹಿಸ್ಕೊಂಡು ವಹಿಸ್ಕೊಂಡು ಎಲ್ಲ ಹಾಳು ಮಾಡಾಕ್ಬಿಟ್ರಿ ಗೌಡ್ರೆ. ವಂಶದ ವಾರಸ್ದಾರ ಅವನು, ತೆಪ್ಪು ಮಾಡ್ದ ಅಂತೇಳಿ ಬೀದಿಲ್ ನಿಲ್ಸಕಾಯ್ತದ? ಮಾತ್ ಮಾತ್ನಾಗಿ ದಾರಿಗೆ ತರಬೇಕು. ಬೆಳೆದು ನಿಂತವನೇ ನಾಳೆ ತಿರುಗಿ ನಿಂತು ಬಿಟ್ರೆ ಊತಾಕ್ಬಿಟ್ಟೇನು. ಮಕ್ಕಳು ಮರಿ ಅಂತ ಜವಾಬ್ದಾರಿ ಆದ್ರೆ ಎಲ್ಲ ಸರಿ ಹೋಯ್ತದೆ. ಸರೋಯ್ತದೆ, ಸರೋಯ್ತದೆ. ನಡ್ ನಡ್ರಿ, ಕೆಲ್ಸ ನೋಡ್ ನಡ್ರಿ. ದಿನ ಸಾಯೋರ್ಗೆ ಅಳೋರ್ ಯಾರು? ಹಾ ಮುದ್ದಪ್ಪ, ತಗೋ. ಏನಿದು ಸಾಲದ್ದು? ಏನಿ, ತಿಂಗಳಲ್ಲಿ ಎರಡನೇ ಕಿತ ತಂದ್ಕೊಡ್ತಾ ಇದೆಯಲ್ಲ. ಬಂದ್ ಬಂದಂಗೆ ತೀರಿಸ್ಬಿಟ್ರೆ ನನ್ಗೂ ನಿರಂಬಳ. ನಾನೇನೀಗ ನಿನ್ ಎದೆ ಮ್ಯಾಗ ಕುಂತ್ಕೊಂಡು ಕೊಡು ಅಂತ ಕಾಡದ್ನ? ಬಿಡ್ತವನ್ನಿ ಬಿಡ್ತವನ್ನಿ. ಈ ಊರ್ನಾಗೆ ನನ್ನವರು ಅಂತ ನೀವೊಬ್ರಿದ್ದೀರಿ. ಏಟ್ ಕಿತ ನಿಮ್ ಮಗನಾಗುಟ್ಟಿ ಸೇವೆ ಮಾಡಿದ್ರು, ನಿಮ್ ಋಣ ತೀರ್ಸಕ್ಕಾಗ. ಅಯ್ಯೋ ಉಚ್ಚಪ್ಪ, ಹೊಟ್ಟೆಯಾಗ ಹುಟ್ಟದವರೆಲ್ಲ ಮಕ್ಳು ಅನ್ಸ್ಕೋತಾರೇನೋ. ನಿನ್ನಂತೂ ನನ್ನ ಮಗನಾಗಿದ್ದಿದ್ರೆ ಸುತ್ತಮುತ್ತ ತೂರ್ನಾಗ ನಮ್ಮ ವಂಶದ ಮರುವಾದನೇ ಬೇರೆ ಇರ್ತಿತ್ತು. ನನಗೂ ಬುಟ್ಟವ್ ನೋಡು, ಊಟದಾಗ್ಲೇ ನೆಗದು ಬಿದ್ದೋಗಿದ್ದಿದ್ರೆ ಏಟೋ ಚೆನ್ನಾಗಿರ್ತಿತ್ತು. ನೀನಿದ್ದೀಯಲ್ಲ, ಒಬ್ಬೊಬ್ಬರಿಗೊಂದು ಏನಾರ ಇಟ್ಟಿರ್ತೀಯಲ್ಲ. ಉರ್ಪ ನೋಡು ನೋಡು. ಹಾ, ಏನ್ ಭುಜಂಗಣ್ಣ, ಚೆನ್ನಾಗಿದ್ದೀರಾ? ಹಾ, ಬರಲ? ಇವತ್ತು ಒಣೆ ತುಂಬಾ ಚೆನ್ನಾಗಿತ್ತು. ಹೌದಾ? ಹಾ, ಮೈಸೂರಿಂದ ಏನಾದ್ರು ತರೋದಾಯ್ತಾ? ಏನಿಲ್ಲ. ಹಾ, ಇದು 200 ಐತೆ, ಆ ಮಂಡಿಪೇಟೆ ರಾಜಪ್ಪನ ಅಂಗಡಿ ಕೊಟ್ಟು ಜಮಾ ಬರ್ಸ್ಬಿಡು. ಸರಿ, ಬರ್ಲ. ಏನ್ ಭುಜಂಗಣ್ಣ, ಇಂಥವ್ರೆಲ್ಲ ಹೋಟ್ಲ್ ಮುಂದೆ ಏರಕ್ ಬಿಟ್ಟಿದ್ದಿಲ್ಲ. ದರಿದ್ರದ ಗಿರಾಕಿಗಳು ಬೇಜಾರು ಮಾಡ್ಕೊಳಕಿಲ್ಲ, ಕೊಳಕೊಂಡೇವು. ಉಗದಟ್ಟು ಉಗದಟ್ಟು ನೋಡು, ನೀನು ಗಿರಾಕಿಗಳನ್ನೆಲ್ಲ ಹಾಳು ಮಾಡ್ತಾ ಇದೀಯ. ಇದಕ್ಕೆ ಈ ವಯಸ್ಸಿನಾಗೆ ಬೇಡೋದನ್ನ ಕಲ್ಸ್ಬಿಟ್ರೆ ಮುಂದಕ್ಕೆ ಹೆಂಗೆ ಅಂತೀನಿ? ಏನ್ ಮಾಡ್ಲಣ್ಣ, ಗಂಜಿ ಕಾಸಕ್ಕೂ ನ ಕಾಸಿಲ್ಲ. ನಂಗಾರು ಭಿಕ್ಷೆ ಬೆಳಗ್ಗೆ ಒಸಿ ಉಸಿರಾನ ಐತೆ. ಏಟೋ ಮಕ್ಳು, ಒಪ್ಪತ್ ಗಂಜಿಗೂ ಗತಿ ಇಲ್ದೆ ಸಾಯ್ತವೆ. ಒಪ್ಪತ್ಕಾರು ಇಟ್ ಗಂಜಿ ಸಿಕ್ರೆ ಏಟೋ ಮಕ್ಳು ಉಳ್ಕಂತವೆ. ನೀನಿದ್ದೀಯಲ್ಲ, ಅವರಿವ್ರ ಕಡೆಯಿಂದಲೇ ಬುದ್ಧಿ ಅಳಿಸ್ತೀಯಲ್ಲ. ನರಮನಸ ನಿನ್ನ ಕೈಲಿ ತಂಬೂರಿ, ಸಾವಿನ ಮ್ಯಾಲವನ ಅಂಬಾರಿ. ಆ ತಂಬೂರಿ ನನ್ನ ಕೈಗೆ ತತ್ತಾರ, ನ ತಾಳೇನು ನಿಂತರ ಹತ್ತವತಾರ. ತಾರ ತಾರ ತಂಬೂರಿ ನನ್ನ ಕೈಗೆ ತಾರ ತಾರ. ಮುದ್ದ, ಅಂಪಾಪುರದ ರಾಮೇಗೌಡರ ಮೈಯಾಗ ಹುಷಾರ ಇಲ್ಲ ಅಂತಿದ್ರು. ಮುದ್ದ, ಏನದು ಗಂಜಿ ಚಪ್ಪಲ ಕಣ, ಗಂಜಿ ಹಾಕಿಸ್ತಾವ್ರೆ. ಹೌದಾ? ಹ್ಮ್. ಓಹೋ, ಗೌಡ್ರು ಮೈಸೂರ್ಗ ಉಂಟಂಗದೆ. ಅದಿರ್ಲಿ, ಇದೇನಪ್ಪ ಇದು ನೀನು ಹೊಸ ಅವತಾರ? ಗಂಜಿ ಚಪ್ರ ಹಾಕ್ಸಿದೀಯಾ? ಏ, ಇದ್ರಾಗ ಅವತಾರ ಏನ್ ಬಂತು ಗೌಡ್ರೆ? ಪಾಪ ಮಕ್ಕಳು ಒಟ್ಟಿಗಿಲ್ದೆ ಸಾಯ್ತಾರ ನೋಡಕಾಯ್ತದ? ಅವನು ನಾ ಕಾಸು ಕೊಟ್ಟವನೇ. ಹ್ಮ್, ಅದೇನೇನ್ ನಡೆಸ್ತೀವೋ ನಡೆಸಪ್ಪ. ಹೊಸ ಬಂತು, ಬನ್ನಿ ಹೋಗೋಣ. ನಾನು ಬರಲ. ನಡ್ರಿ ನಡ್ರಿ. ಇದೇನಮ್ಮ ಮಾಡ್ತಿದ್ದೆ? ನಿನ್ ಎತ್ತು ಹೊಟ್ಟೆ ತಣ್ಣಗಿರ್ಲಪ್ಪ, ಸಾಯೋ ಮಕ್ಕಳಿಗೆ ಜೀವ ಕೊಟ್ಟೆ. ಇದ್ರಾಗ ನಂದೇನಮ್ಮ ಐತೆ?
ಎಲ್ಲ ಅವಂದು ಅವಂದು. ಏನು ಇದೇನವ ಊರ್ ಬಿಸಿಲ್ ನಾಗ ಒಬ್ಬಳೆ ಬಂದು ಇಲ್ಕೊಂತಿದ್ದಿ? ನೀನಾಯ್ತು, ನಿನ್ ಹೋಟ್ಲ್ ಆಯ್ತು, ನಿನ್ ಹೆಂಡ್ರಾಯ್ತು, ಅವಳು ಬಾಯ್ ಆಯ್ತು. ಇವಲನು ನನ್ನಂಗೆ ಹೇಳೋರು ಕೇಳೋರು ಇಲ್ದಂಗ ಆಗೋಯ್ತು. ಇವಲ ಎಷ್ಟು ಜನಕ್ಕೆ ಜೀವ ಕೊಟ್ಟಿತ್ತು, ಈಗ ನೋಡೋ ಅದು ನೋಡಿದ್ರೆ ಹೊಟ್ಟೆಗ್ ಸಂಕಟ ಆಗ್ತೈತೆ. ಮಳೆಗಾನ ಬಂದಿದ್ರೆ ನಾ ಸುಮ್ಕಿರ್ತಿದ್ನ, ಬೆಳೆ ಮ್ಯಾಗ್ ಬೆಳೆ ತೆಗೆದು ಊರಿಗೆಲ್ಲ ಹಂಚ್ಬಿಡ್ತಿದ್ದೆ. ಅಜ್ಜಿಗರ್ವಿ ಚಿಂತೆ ಆದ್ರೆ ಮಗಳಿಗೆ ಮಿಂಡನ್ ಚಿಂತೆ ಅಂದಂಗೆ ನನಗೆ ಈ ಹೊಲದ್ದೇ ಚಿಂತೆ, ನಿನಗೆ ಈ ಊರಿಂದೇ ಚಿಂತೆ. ನನ್ ದುಃಖ ಯಾರ ತವ ತೋಡ್ಕೊಳ್ಳಿ? ನಿಮ್ಮಪ್ಪ ಇದ್ದಾಗ ಹೇಳ್ತಾ ಇದ್ರು, ದುಃಖ ತೋಡ್ಕೊಂಡ್ರೆ ನೆಮ್ಮದಿ ಸಿಗ್ತೈತೆ, ಭೂಮಿ ತೋಡಿದ್ರೆ ನೀರ್ ಸಿಗ್ತೈತೆ ಅಂತ. ನನಗೆ ನೆಮ್ಮದಿ ಸಿಕ್ಕಾಕಿಲ್ಲ, ಈ ಊರಿಗೆ ನೀರ್ ಸಿಕ್ಕಾಕಿಲ್ಲ. ಹೇಳವ, ಹುಡುಗರು ನಿನ್ ಕಾಣದೆ ಕಂಗಾಲಾಗಿರ್ತವೆ, ಬಾಬಾ ಮನೆಗೆ ಹೋಗೋಣ. ಕಾಪಿ ಕಾಯಿಸಿದ್ಯೋ? ಹೇ ಲೋಟ ತೊಳೆಯೋದು ಬಿಟ್ಟು ಪ್ಯಾಟೆಯಲ್ಲಿ ಹೋಟೆಲ್ ಇಟ್ಟು ಬಿಟ್ಟಿಯ ಊಟ ಕೊಡುವೆ ಕಾಲ ಬಂದರೆ ನೀನೇ ಹೋಗಿ ಮಾಡ್ಕೊಳಕ್ಕೆ ಏನ್ ದಾಡಿ? ಸರಿ ಅಣ್ಣ ಹೋಗ. ಓಹೋ ಶೆಟ್ರು, ಸುಶೀಲ ನನ್ ಮಗಳು, ಮನೆಯಾಗೆ ಇದ್ದು ಬ್ಯಾಸರ ಅಂತಂದ್ಲು, ಅದಕ್ಕೆ ನನ್ ಜೊತೆ ಕರ್ಕೊಂಡ್ ಬಂದೆ. ಒಳ್ಳೇದಾಯ್ತು ಹೇಳ್ರಿ ಮಂಜಾ. ಹಲೋ ಶೆಟ್ರಿಗೆ ಏನ್ ಬೇಕು ಹೇಳೋ. ಬಾ 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 ಸರ್ಕೋ ಸ್ವಲ್ಪ. ಏನಾಯ್ತು ಏನಾಯ್ತು ಖುಷಿ ಏನಾಯ್ತು? ಅಯ್ಯೋ ಓ ಅಲಿ ಬಂದ್ಬಿಟ್ಟೈತೆ. ಜೋರಾಗಿದ್ದೀಯ ರಾಜ ಬಾ.
ಊರ್ಪ ಒಳಗೋಗಿ ಗೋಣಿ ಚೀಲ ತಾತ. ಸರಿ ಕಣ್ಣ. ವಿಷ ಇರುತ್ತಲ್ಲ. ಅಯ್ಯೋ ಮತ್ತದನ್ ಸಾಯಿಸ್ಬಿಡಿ. ಅದನ್ ಯಾಕೆ ಸಾಯಿಸ್ಬೇಕು? ಕಚ್ಬಿಟ್ರೆ ಸುಮ್ ಸುಮ್ನೆ ಯಾಕೆ ಕಚ್ಚುತ್ತೆ? ಅದಕ್ಕೇನಾದ್ರೂ ಕಾಟ ಕೊಟ್ರೆ ಕಚ್ಚುತ್ತೆ. ಅಕಸ್ಮಾತ್ ಕಚ್ಬಿಡ್ತಪ್ಪ. ಭುಜಂಗಣ್ಣ ಇಲ್ವೋ ಔಷಧಿ ಮಾಡಕ್ಕೆ? ಅವುಗಳು ಭುಜಂಗಣ್ಣನ್ ಕಂಡ್ರೆ ಪದರ್ ಗುಟ್ಕೊಂಡು ಏತ್ಕೊಂಡು ಬಿಡ್ತವೆ. ಹಂಗಾರೆ ಇದನ್ನೇನ್ ಮಾಡ್ತೀರಾ? ಬೋಂಡಾ ಕರಿತೀವಿ. ಏ ಮಂಜ ಗಿರಾಕಿಗಳು ನೋಡ, ಇದನ್ನ ಆ ಕಡೆ ಇಟ್ಟಿರು, ನಾ ಹೊಲದ ಕಡೆ ಹೋದಾಗ ಅಲ್ಲೆಲ್ಲ ಬಿಟ್ಟು ಬರ್ತೀನಿ. ಸರಿ ಕಣ. ಅಣ್ಣ ಗಂಜಿಯನ. ಓಹೋ ಗಂಜಿ ಚಪ್ರದ ಮೆಂಬರ್ಗಳೆಲ್ಲ ಬಂದ್ಬಿಟ್ಟವ್ರಲ್ಲಪ್ಪ. ಲೋ ಗಂಜಿ ಆಯ್ತೇನ್ರೋ, ಬೇಗ ತರ್ರು ಬರ್ರು. ಇದೇನ್ ಭುಜಂಗಯ್ಯ, ವಾರದಾಗೆ ಒಂದಿನನೋ ಎಳ್ ದಿನನೋ ಗಂಜಿ ಹಾಕ್ತಿ ಅನ್ಕೊಂಡಿದ್ದೆ, ಈಗ ನೋಡಿದ್ರೆ ದಿನ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? ಹಿಂಗಾದ್ರೆ ಇಂಥ ಮೂರು ಹೋಟ್ಲು ಸಂಪಾದನೆನೂ ಸಾಕಾಗಕ್ಕಿಲ್ಲ, ಇನ್ನ ಒಂದು ಅವತಾರನೇ ಎತ್ತಬೇಕು ನೀನು. ಏನ್ ಮಾಡೋದು, ಅವ ನಡೆಸೋ ಗಂಟ ನಡೀಲಿ. ಭುಜಂಗಯ್ಯ ಏನ್ ಯೋಚನೆ ಮಾಡ್ತಿದ್ಯಾ? ನಾಟಕ ಮಾಡುವ ಅಂತ ಯೋಚನೆ ಮಾಡ್ತಾ ಇವ್ನು. ಆಹಾ ಊರ್ನಾಗೆಲ್ಲ ಬರ, ನೀನ್ ನಾಟಕ ಮಾಡಿಸ್ತೀಯಾ? ಬರ ಪರಿಹಾರಕ್ಕೆ ನಾಟಕ ಅಂದ್ರೆ ಗಂಜಿ ಚಪ್ರಕ್ಕಾಗಿ ಬೆನಿಫಿಟ್ ನಾಟಕ. ಒಳ್ಳೆ ಯೋಚನೆನೆ. ಸುತ್ತಮುತ್ತ ಹಳ್ಳಿಗೆ ಹೋಗಿ ಟಿಕೆಟ್ ಮಾಡುವ, ಚಂದ ವಸೂಲಿ ಮಾಡುವ. ಭುಜಂಗಣ್ಣ ಭುಜಂಗಣ್ಣ ಮುಖಕ್ಕೆ ಬಣ್ಣ ಹಾಕಿ ಬೋ ವರ್ಷ ಆಗ್ಬಿಟ್ಟೈತೆ, ಈ ಕೀತ ಹೆಣ್ಣು ವೇಷ ನಂಗೆ ಕೊಡಿಸ್ಬಿಡ್ಬೇಕು. ಏ ಹೋಗಲೇ ಪ್ರಾಣೇಶನೇ, ಪೋಗ ಬೇಡವೋ ಬೇಡಿ ಕೊಂಬೆಣ್ಣ. ಬಿಡಣ್ಣ ಬಿಡಣ್ಣ. ಓ ಏನ್ ಗೌಡ್ರೆ, ಮನೆ ಮಂದಿ ಎಲ್ಲ ಈಟ್ ಹೊತ್ನಾಗ ಎಲ್ಲೋ ಹೊಂಟಿದ್ದೀರಿ? ನಾಟಕದ ಪ್ರಾಕ್ಟೀಸ್ ನೋಡವ ಅಂತ ನೀವು ಬಂದಿರೋ? ನಡೀರಿ ಬಂದೆ. ಬತ್ತಿ ಏನೋ ಹೋಗೋಣ. ನಾ ಮನೇಲಿ ಒಬ್ಳೆ ಆಯ್ತೀನಿ. ಸರಿ ನೀ ಇಲ್ಲೇ ಇರು, ನಾ ಹೋಗ್ ಬರ್ತೀನಿ. ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿಯ ಸರಸಿಜ ಭವೆ ಪರಿಪಾಲಿಸು ಪರಸಿಜ. ಸುರೋಜ್ಕ ಪ್ರಾಣಕಾಂತ. ಏ ಸ್ವಲ್ಪ ಒಯ್ಯಾರವಾಗಿ ಮಾಡ. ಓ ಕಣ್ಣು ಪ್ರಾಣಕಾಂತ, ಏನೇ ಆದರೂ ನೀನು ಬಿಜ್ಜಳ ಆಸ್ಥಾನವನ್ನು ತೊರೆಯಬಾರದಿತ್ತು ಪ್ರಾಣಕಾಂತ. ಕುಂತ್ಕೊಳ್ಳಿ ಬರ್ರವ, ಕೂರಿ ಕೂರಿ ಚೆನ್ನಾಗಿದ್ದೀರಿ, ಕುತ್ಕೊಳ್ಳಿ ಕುತ್ಕೊಳ್ಳಿ. ಚೆನ್ನಾಗಿದ್ದೀರಾ ಮೇಷ್ಟ್ರೆ? ಶುರು ಮಾಡದ? ಇರ್ಲಿಪ್ಪ ಇರ್ಲಿರ್ಲಿ ಗೌಡ್ರೆ. ಶುರು ಹಚ್ಕೋಣ. ಗೊತ್ತಾಯ್ತು, ನಿದ್ದೆನೂ ಗೊತ್ತಾಯ್ತೆ, ನಸುಕ್ನಲ್ಲೇ ಹೇಳ್ಬೇಕು. ಬಲೆಗೆ ಸಿಕ್ಕಿದ ಮೃಗದಂತೆ, ಮರಿದಪ್ಪಿದ ಹುಲ್ಲೆಯಂತೆ, ನಾನಯ್ಯ ನಾನಯ್ಯ
ದೆಸೆ ದೆಸೆಗೆ ಬಾಯಿ ಬಿಡುತ್ತಿರುವೆನಯ್ಯ ನಾನಾರ ಸಾರುವೆನಯ್ಯ ತಾಯಾಗಿ ತಂದೆಯಾಗಿ ನೀನೆ ತಾಯಾಗಿ ತಂದೆಯಾಗಿ ನೀನನ್ನ ಸಲಹಯ್ಯ ಸಲಹಯ್ಯ ನೀನನ್ನ ಕೂಡಲ ಸಂಗಮ ನೀಲಾಂಬಿಕೆ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ ಹೇಳಿದ ವಚನವಾದರೂ ಕೇಳಿದ್ದೀಯಾ ತನು ಕರಗದವರಲ್ಲಿ ಪುಷ್ಪವ ಮಲ್ಲೆಯಯ್ಯ ನೀನು ಮನ ಕರಗದವರಲ್ಲಿ ಗಂಧಾಕ್ಷತೆಯ ಮಲ್ಲಯ್ಯ ನೀನು ಹೇಳು ಚಂದ ಮಲ್ಲಿಕಾಡ ಸುಶೀಲ ಸುಶಿ ಯಾಕಮ್ಮ ಎದ್ದೆ ಇದೀಯ ಇನ್ನು ನಿದ್ದೆ ಬರಲಿಲ್ವಾ ಏನಾಯ್ತು ಸುಶಿ ಯಾಕಮ್ಮ ಕೂರ್ಪಾ ಕೂರ್ಪಾ ಅಯ್ಯೋ ಇದೇನ್ ಶೆಟ್ರೆ ನೀವು ಗೌಡ್ರೊಟ್ಗೋದವರಲ್ವಾ ಹಾ ಅಲ್ಲಿ ನನ್ನ ಮಗಳಿಗೆ ಜಗಲಿ ಮೇಲೇನೋ ಕೆಟ್ಟ ಕನ್ಸ್ಬಿತ್ತಂತೆ ತುಂಬ ಎದುರ್ಕೊಂಡ್ಬಿಟ್ಟವಳೆ ಈಟೊತ್ನಾಗ ಎಲ್ಲಿ ಹೋಗೋಕ್ಕೂ ತೋಚದೆ ಇಲ್ಲಿಗೆ ಬಂದ್ಬಿಟ್ವಿ ಇವತ್ತೊಂದಿನ ನಾವಿಲ್ಲೇ ತಂಗ್ಬೋದಲ್ವಾ ಇಲ್ಲಾಗಲ್ಲ ಶೆಟ್ರೆ ಊರ್ಪಾ ಏನಣ್ಣ ಆ ಕೋಣೆಯಲ್ಲಿ ಅವ್ರಿಗೆ ಚಾಪೆ ಹಾಸ್ಕೊಡು ಹೋಗು ಹೋಗು ತುಂಬಾ ಉಪಕಾರ ಆಯ್ತು ಇದ್ರಾಗ ಉಪಕಾರ ಏನ್ ಬಂತು ನಡೀರಿ ಬಾಬಾ ತಗೊಳ್ಳಿ ಇದೆಲ್ಲ ಏನ್ ಭುಜಂಗಯ್ಯ ಇರ್ಲಿ ಇರ್ಲಿ ಇದೇ ನಿನ್ನ ಮಲಗೆ ಅವಳೆ ರಾತ್ರಿ ಕೆಟ್ಟ ಕನ್ಸ್ಕೊಂಡು ಗಾಬರಿ ಆಗ್ಬಿಟ್ಟಿದ್ಲಲ್ಲ ಜ್ವರ ಬಂದ್ಬಿಟ್ಟಿದೆ ಪಕ್ಕದಳ್ಳಿ ಯಾಕೆ ಮದುವೆ ಬಳೆ ತೋರ್ಸೋಕ್ ಬರ್ತೀನಿ ಅಂತ ಹೇಳಿದ್ದೆ ಹೋಗ್ಲೇಬೇಕು ಈಗೇನ್ ಮಾಡೋದು ಶೆಟ್ರೆ ನಿಮ್ ಪಾಡಿಗೆ ನೀವು ನಡೀರಿ ಈ ಕೈಯಿನ ಕಸಾಯ ಅವಳು ಬಾಯಿನಾಗ ಬಿದ್ರೆ ಜ್ವರ ಎಲ್ಲ ಕಡಿದೊಂಟೋಯ್ತದೆ ಹೋಗಿ ಧೈರ್ಯವಾಗಿ ಹೋಗಿ ಬನ್ನಿ ಹೋಗಿ ಸುಶಿ ನಾವು ಹೋಗಿ ಬೇಗ ಬಂದ್ಬಿಡ್ತೀನಿ ಹೇಳ ತಗೋ ಕುಡಿ ಬೇಡ ಹಂಗೆಲ್ಲ ಹೇಳ್ತಾರ ಕುಡಿ ಹಂಗೆ ಕುಡಿ ಬುಜಗಣ ಅಲ್ಲಿ ಶೆಟ್ರು ಜ್ಞಾನ ತಬ್ಬಿದ್ಬಿಟ್ಟವ್ರೆ ಬೇಗ ಬಾ ಬೇಗ ಬಾ ಬುಜಗಣ ದಾರಿ ಬಿಡ್ರಿ Yeah.
ನೀನಿದ್ದೀಯಲ್ಲ, ಯಾರ್ಯಾರು ಸಾವಿಯಲ್ಲಿಟ್ಟಿರ್ತೀಯೋ. ಶೆಟ್ರಿಗೆ ನಮ್ಮ ಊರಿನ ಮಣ್ಣಿನ ಋಣ ಆಯಿತು. ಯಾರಿಗೂ ಒಂದು ಹೊರೆ ಆಗದೆ ಹೊರಟು ಹೋದ್ರು. ಅದಕ್ಕೆ ಶರಣರ ಸಾವು ಮರಣದಲ್ಲಿ ಕಾಣು ಅನ್ನೋದು. ಹೋದವ್ರ ಕತೆ ಮುಗೀತು, ಈಗ ಈ ಮಗಿನ ಕತೆ ಹೇಳಿ. ನೆಂಟಿಲ್ಲ, ಇಷ್ಟಿಲ್ಲ, ತನ್ನವರು ಅನ್ನೋರು ಯಾರೂ ಇಲ್ಲ. ಹುಟ್ಸುದ್ದೇವ್ರ ಹುಲ್ ಮೇಯಿಸ್ತಾನೆ ತಾಯಿ. ಬಳೆ ಮಾರ್ಕೊಂಡು ಹೆಂಗೋ ಹೊಟ್ಟೆ ಹೊರ್ಕೋತಾಳೆ. ಆದ್ರೆ ಎಲ್ಲಿರ್ತಾಳೆ ಒಂಟಿ ಹೆಂಗ್ಸು? ನಮ್ಮನೇಲೇ ಒಂದ್ ಮೂಲೆಯಲ್ಲಿ ಇದ್ಕೊಂಡ್ರೆ ನಮ್ಗೇನು ಹೊರ ಆಗಿಲ್ಲ ಬಿಡು. ಮನೆ ಮಾಡ್ಕೊಡಿ, ಹೇಗೋ ಬಳೆ ಮಾಡ್ಕೊಂಡು ಜೀವನ ನಡೆಸ್ಕೋತೀನಿ. ಮನೆ ಸಿಗೋ ಗಂಟ ಭುಜಂಗ ನೋಟ್ಲಕೊಂಡೆಲ್ಲ ಇರ್ಲಿ, ಹೆಂಗೋ ರಾತ್ರಿ ಹೊತ್ತು ಯಾರು ಇರಾಕಿಲ್ಲ. ಬೆಳಗ್ನಿಂದ ಸಂಜೆ ತನಕ ಬಳೆ ಮರದೇ ಆಯ್ತದೆ. ಸಂಜೆ ಮ್ಯಾಕ್ ಬಂದು ಅಡುಗೆ ಗಿಡಿಗೆ ಮಾಡ್ಕೊಂಡು ಮಲಗಿದ್ ಬೆಳಗ್ಗೆ ಎದ್ದೋಯ್ತಾಳೆ. ಅದು ಸರಿನೆ ಭುಜಂಗಯ್ಯ, ನೀನೇನಂತೀಯ? ಒಬ್ಬರಿಗೆ ಒಳ್ಳೇದಾಗೋದಾದ್ರೆ ನಾ ಬೇಡ ಅಂದೇನೆ. ಹೋಟ್ಲ್ನಾಗ ಹೆಂಗಿದ್ರು ಊರ್ಪ ಪುಂಡ್ರಿ ಮಂಜ ಮಲಗಿರ್ತಾರೆ, ಒಂಟಿ ಅನ್ನೋ ಭಯ ಇರಾಕಿಲ್ಲ. ಒಳ್ಳೆ ಯೋಚನೆ. ಐವತ್ತು, ಐವತ್ತೈದು, ಅರವತ್ತು, ಅರವತ್ತೈದು, ಎಪ್ಪತ್ತು, ಎಪ್ಪತ್ತೆರಡು. ಏನ್ರಯ್ಯ ಒಳ್ಳೆ ಕಳ್ಳನ್ ಹಿಡ್ಕೊಂಬರ ಕಳ್ಸ್ದಂಗ್ ಕಳ್ಸಿದ್ದೀರಾ? ಕಳ್ಳನ್ ಮನ್ಸುಳ್ಳೊಳಗೆ ನಾವ್ ಹಂಗ ಅನ್ಕೊಂಡಿಲ್ಲಪ್ಪ. ಏಯ್, ನಾನ್ ಮುದ್ದಪ್ಪನ್ ಜೊತೆ ಮಾತಾಡ್ತಾ ಇರೋದು, ಮಧ್ಯೆ ನಿಂದೇನ್ ಚಿತಾವಣೆ? ಹೋಗ್ಲಿ ಬಿಡೋರುದ್ರಪ್ಪ, ಬಾಬಾ ಕೂತ್ಕೋ ಕೂತ್ಕೋ. ಏನ್ ಎಲ್ ಕಳ್ಸಿದ್ದು? ಅದೇ ಟಿಕೆಟ್ ಮಾರಿದ್ದಾಯ್ತಾ ಅಂತ ಕೇಳಕ್ಕೆ. ಓ, ಅದ ಎಲ್ಲ ಕೊಟ್ಬಿಟ್ಟೆ. ಬೇಸ್ ನೋಡಿದ್ರೇನ್ರೋ ಗೋಬೆಗಳ, ಒಂದ್ ಮಾರದೆ, ಎರಡ್ ಮಾರದೆ, ಮೂರ್ ಮಾರದೆ, ಮೋಟ್ಗೆ ನಾಚಿಕೆ ಆಗಕ್ಕಿಲ್ವ ನಿಮ್ಗೆ? ರುದ್ರಪ್ಪ ನೋಡ್ರು ತಗೊಂಡೋಗಿ ಟಿಕೆಟ್ ಎಲ್ಲ ಕಲಾಸ್ ಹಂಗಿರ್ಬೇಕಪ್ಪ. ಆ ರುದ್ರಪ್ಪ ಒಟ್ಟು ಪುಸ್ತಕ ಅಲ್ವಾ ನೀನ್ ತಗೊಂಡೋಗಿದ್ದು? ಹೌದೌದು. ಸರಿ ಕೊಡು. ಮತ್ತೆ ಏನ್ನ ದುಡ್ಡನ್ನ? ಯಾವುದು ಟಿಕೆಟ್ ಇಂದಪ್ಪ? ಇನ್ನು ಯಾರು ಕೊಡ್ನಿಲ್ಲಪ್ಪ. ಏಯ್, ಯಾಕೋ ನಗದು? ಒಳ್ಳೆ ಪಜಿಟಿನಪ್ಪ, ಮಾತಾಡಬಾರ್ದು, ನಗಬಾರ್ದು, ಊಸ್ಬಾರ್ದು. ರುದ್ರಪ್ಪ ಇನ್ನೊಂದು ವಾರನೂ ಇಲ್ಲ, ಎಲ್ಲ ತಂದು ಕೊಡ್ತಾವ್ರೆ, ನೀನ್ ಯಾವಾಗ ಕೊಡ್ತೀಯ? ಕೊಡೋಣ ಕೊಡೋಣ, ನಾವೇನ್ ನಿಮ್ ಕಾಸು ನುಂಗಾಕ್ಬಿಡ್ತೀವ? ಕಾಯ್ಬೇಕಪ್ಪ. ಕಾಯಿ ಕಾಯಿ, ಉಂಜ ಮೊಟ್ಟೆ ಇಕ್ತದೆ, ಕಾಯ್ಕೊಂಡಿರು. ಯಾಕೋ ಈ ಪಟೇಲ ಅಂದ್ರೆ ಏನೇನ್ ಕಂಡೆ? ನಿನ್ನಂಗೆ ಎಂಜಲ್ ಲೋಟ ತೊಳೆಯೋನಲ್ಲ ಈ ರುದ್ರಪ್ಪ. ಎಂಜಲ್ ಲೋಟ ತೊಳೆದ್ರು ನಿನ್ನಂಗೆ ಗಂಜಿ ಕಾಸ್ನಲ್ಲೂ ಗುಂಜ ಬುದ್ಧಿ ಇಲ್ಲ ನಂಗೆ. ಏನಂದ್ಯೋ ಬೇವರ್ಸಿ. ಕೂತ್ಕೋ, ನಾನು ಹೇಳ್ತೀನಿ ಕೂತ್ಕೋ. ಮುದ್ಮಾಡಕ್ ಬಂದ್ಬಿಟ್ಟ ಕಾಮಣ್ಣ, ನಿಂಗ್ ಬೇಕ್ಬೇಕು ಅಂದಾಗೆಲ್ಲ ಚಲ್ಲಾಟಾಡಕ್ಕೆ ನಾನ್ ನಿಮ್ ಗುರ್ಸಟಿಯಲ್ಲ. ಈ ಆಟನೆಲ್ಲ ಹೋಟ್ಲಗೆ ಶೆಟ್ರ ಮಗನ್ ತಂದಿಟ್ಕೊಂಡಿದ್ಯಲ್ಲ, ಅವಳ ತೊಕ್ಕಿಟ್ಕೋ. ತಗೋ ತಗೋ ನಿನ್ ಸೀರೆನ. ಏನಮ್ಮ ಯಾಕೆ ಹೊಸ ಸೀರೆ ತಂದ್ಕೊಟ್ಬಿಟ್ಟು ಗಿಲೀಟ್ ಗಿಲೀಟ್ ಮಾಡ್ತೀಯನಂತವಾ? ನಡಿ ಆಚ್ಗೆ. ಇನ್ನೊಂದ್ ದಿವಸ ಈ ಕೋಣೆ ಕಾಲಿಟ್ರೆ ನಮ್ಮ ಅಪ್ಪನ ಮನೆ ಕರೆದೊಂಡೈತೀನಿ. ಅವ್ರಿಗೇನ್ ಕೇಳ ಗುರುಪಣ್ಣ, ವಸಿ ಕಾರ ಸೋತೈತ ಇತ್ತೋಗೆ ನೀನೇ ತಿಂದ್ಬಿಟ್ಟೆ. ಒತ್ತಾರೆ ಎಜ್ಜೆಟ್ಗೆ ಗೌಡ್ರ ಮನೆ ಕೂಲಿಗೆ ಹೋಗ್ಬೇಕಣ್ಣಮ್ಮ. ಹಂಗ ರೈಕ್ಲಿನ ಅಟ್ಟಿ ತಾವೆ ಬಿಟ್ಟು ಮಾಡುವ ಶೇವು ಮಂಡಕ್ಕಿ ಏನ್ ಬೇಕು? ಒಂದ್ ಪ್ಲೇಟ್ ಹಂಗೆ ವಸಿ ನೀರ್ ತತ್ತ ಈದ್ ಕಳ್ಳಮ್ಮಿ ಕಾಫಿಯಾ ಇತ್ತಗೊಂಡ್ ತೀ ತತ್ತ ಹೋ. Thank you.
ಏ ಮಂಜ, ಸುಶೀಲನ್ ಕರಿಯ. ಸುಶೀಲಕ್ಕ, ಭುಜಂಗಣ್ಣ ಕರೀತಾ. ಏ ಅಲ್ಲೇನ್ ನೋಡ್ತಾ ಇದ್ದಿ? ಇಲ್ಲಿ ಇಲ್ಲಿ ತಗೋ ಹೋಗು. ನೀ ಏನೋ ನೋಡ್ತಾ ನಿಂತ ಒಳಗ್ ಕೆಲ್ಸ ನೋಡೋಗ. ದಾವಣಿ ಉಡೋ ವಯಸ್ಸು ಮುಗೀತು, ತಗೋ ಇನ್ಮೇಲೆ ಸೀರೆ ಉಟ್ಕೋ. ಪ್ರಾಣಕಾಂತ ಏನೇ ಆದರೂ ಪ್ರಾಣಕಾಂತ ಸೀರೆ
ಬರ್ದೆ ಬಿಡ್ರು ಬರ್ದೆ ಬಿಡ್ರು. ನಿನ್ನ ನಾನು ಬಿಡುವುದಿಲ್ಲ, ನಿನ್ನ ವೃಂದವನ್ನು ಚೆಂದ ಆಡುತ್ತೇನೆ. ನಮ್ಮ ಅಜ್ಜ ನೆದಸೆಯ ಮೂರ್ಖ ತಲಗಾಚೆ. ಒಳಗಿಡ. ಏನು ಅಜ್ಜಿ ಮೊಮ್ಮಕ್ಕಳು ಬೋ ಖುಷಿಯಾಗಿರಂಗಿದೆ. ನಾಟಕ ನೋಡಿ ಬಂದಲ್ಲ, ಅವನು ಎಸ ಕಟ್ಟವನೆ. ಎಲ್ಲರ ತಾತ್ನಂಗೆ ಅವನೇ. ಬುದ್ಧಿ ಅವ್ರ ಅಪ್ಪನಂಗಾಗಿದ್ರೆ ಸಾಕು. ಯಾಕೆ ನನ್ಗೇನಾಗಿದೆ? ಏನಾಗದ, ತೋರ್ಕೆಗೆ ಎಡ್ತಿಗೆ ಅಂತ ಹೊಸ ಸೀರೆ ತರೋದು, ಕಣ್ಕಣ್ ಮುಂಡರಿಗೆಲ್ಲ ಉಡ್ಸ್ ಮರ್ಸೋದು. ಈ ನಾಟಕ ಆಯ್ತಲ್ಲ, ಮುಂದೆ ಕಿಸಿನ್ಲಿಲ್ಲ ಆಡ್ಸು. ಗಬ್ ಮುಂಡರ್ನೆಲ್ಲ ಕೂಡಾಕೊಂಡು ಕುಣಿಯುವಂತೆ. ಊರಿಗೆ ಬಂದು ಬರ, ನಿನ್ ಗಂಟ್ಲಿಗ್ ಬರ್ಲಿಲ್ವಲ್ಲೇ? ನಂಗ್ಯಾಕ್ ಬರ್ತದೆ, ಬರ ನಿನ್ ತೆವಲಕ್ ಬರ್ಲಿ ಬರ. ಎತ್ತು ಏನ್ ಸುಳಿ ಬೋಳ್ಸಿದ್ರು ಅದಾತ, ಯಾಕೆ ಹಿಂಗ್ ಬಡ್ಕೊಂಡ್ ಬಡ್ಕೊಂಡ್ ಸಾಯ್ತಿ? ಎಲ್ಲ ಕರ್ಮ ಕರ್ಮ. ಅವ ಇವತ್ತು ಹೋಟ್ಲಿಲ್ಲ, ಮೈಸೂರಿಗೆ ಹೋಗಿ ನಾಟಕದ ಲೆಕ್ಕ ಎಲ್ಲ ಪೈಸಲ್ ಮಾಡಿ ಬಂದ್ಬಿಡ್ತೀನಿ. ಏಯ್ ಬಾರ್ಲ ಮಂಜ. ತಂದೆ ನಾನು ಉಪ್ಪಿಟ್ಟು ತಿನ್ನಲ್ಲ. ಇರ್ಲಿ, ಇವತ್ತು ತಿನ್ನೋಡು. ನಿನ್ಗೆ ಎಂತ ಮಾಡ್ತಂದ್ರೆ ನೀನು ಬ್ಯಾಡ ಅಂತೀಯಲ್ಲ ಸುಶೀಲ. ಯಾಕಪ್ಪ ಸುಶೀಲಕ್ಕ ಅಂತಿದ್ದೋನು ಇವತ್ತು ಹೆಸರಿಡ್ದು ಕರೀತಿ? ಎಲ್ರು ಮುಂದೆ ಕರೆದಂಗೆ ಈಗಲೂ ಕರೆದ್ರೆ ಏನ್ ಚಂದ. ತಗೋ ಸುಶಿ, ಇರ್ಲಿ ತಗೋ. ದಿಕ್ಕಿಲ್ದೇನೆ ಈಟ ದಿಮಾಕ ನಿಂಗೆ. ಮೊದ್ಲು ಆಚೆ ಹೋಗೋ, ಯಜಮಾನ್ರು ಬರ್ಲಿ ಅವ್ರಿಗೆ ಹೇಳ್ತೀನಿ ನಿನ್ನ ಎತ್ತಂಗಡಿ ಮಾಡ್ತಾರೆ. ಯಜಮಾನ್ರಿಗೆ ಹೇಳ್ತೀಯ? ಯಜಮಾನ್ರಿಗೆ ಯಾರ ಯಾರ ಎತ್ತಂಗಡಿ ಮಾಡ್ತಾರೋ ನೋಡ್ತಾ ಇರು. ಇದನ್ನೆಲ್ಲ ನೋಡ್ಕೊಂಡು ಹೆಂಗ್ ಸುಮ್ಕಿದ್ದೆ? ಅಯ್ಯೋ ಅಯ್ಯೋ ಅಯ್ಯೋ, ನನ್ ಮನೆ ಹಾಳು ಮಾಡ್ತಲ್ಲ ಇವಳು, ಇವಳು ಬಿಡ್ತೀನ, ಇವಳು ಮಾಡ್ತೀನಿ ಇವಳಿಗೆ, ಅವಳು ಎಣ ಎತ್ಬಿಡ್ತೀನಿ. ಮಾಡೋದಿಲ್ಲ, ಮಾಡ್ಬಿಟ್ಟು ಮಳಿ ಹೆಂಗೆ ಮಳಿ ಹಾಕ್ಬಿಟ್ಟಿದ್ದೀನಿ.
ಹೆಂಡತಿ ನೋಡ್ಕೊ ನಿನ್ನ ನನ್ ಬಾಳದ ಮುಳ್ಳಾದಲ್ಲಿ ನನ್ ಬಾಳ ಹಾಳ್ ಮಾಡ್ಬಿಟ್ಟಲ್ಲಿ ನೋಡಿ ಬರ್ದಾಯೇ ಇದು ಬಹಳ ಅನ್ಯಾಯ. ಮೊದಲು ಇಸಿಯಾಗಿ ಇಂತ ಅವರು ಊರ್ನಾಗಿರೋದು ಮಡಿಲಾಗೆ ಬೆಂಕಿ ಕಟ್ಕಣಂಗೆ ಸಂಸಾರಗಳು ಸುಟ್ಟೋಯ್ತವೆ. ಮನೆ ಈಸಿಯನ ಪಂಚಾಯತಿವರೆಗೂ ತರಬೇಕಾದ್ರೆ ಪಾಪ ಪಾರ್ವತಮ್ಮನ ಹೊಟ್ಟೆ ಏಟ್ ಉರಿದಿರ್ಬೇಡ. ಮೊದ್ಲೇ ಉರಿದೊಟ್ಟೆ ಇನ್ನಷ್ಟು ಬೆಂಕಿ ಯಾಕೆ ಹಾಕ್ತೀರಾ? ಪಾರ್ವತಮ್ಮನ ಸಂಸಾರನ ಮುರಿದು ಮೂಳಿಗೆ ಅದೇನ್ ದಂಡ ಹಾಕ್ತಿರೋ ಹಾಕಿ. ದಂಡ ಕಟ್ಟೋ ಗಂಡ್ಸರ್ನ ಹುಡ್ಕೋದೇನ್ ಕಷ್ಟನಾ ಈ ಕಳ್ಮುಂಡೆಗೆ? ಮೊದ್ಲು ಊರಿಂದ ಉಗ್ದಟ್ಟಿ, ನಾಳೆ ನಿಮ್ಮಟ್ಟಿ ಕದ ತಟ್ಟಾಳು. ಸಾಕು, ನಿಲ್ಸಿ ಇಲ್ಲಿ. ಗಂಟ ಕೇಳಿದ್ದು ಮಾತಾಡಿದ್ದು ಅಷ್ಟೇ ಆತು. ಅವರಿಬ್ರಿಗೂ ಸಂಬಂಧ ಇದ್ದಿದ್ದ ನೋಡಿದವ್ರು ಯಾರು? ಇಲ್ಲಿಲ್ವಾ ನೋಡಿರೋ ಗೋಬೆ. ಮೂರೋ ಬಿಟ್ಟು ಮುಂಡೇರಲ್ಲ ಊರಾಗಿದ್ರೆ ಮಳೆ ಹೆಂಗ್ ಬಂದಾತು? ಮೊದ್ಲು ಇವಳನ್ನ ಊರಿನಿಂದ ಆಚ್ಗಟ್ಟಿ ಹಂಗೆ ಕಳಿಸ್ಬಿಟ್ರಿ. ಹಂಗೆ ತಲೆ ಬೋಳಿಸಿ ಮೆರವಣಿಗೆ ಮಾಡಿ ಕಳಿಸಿ. ನಿನ್ನೆಸರು ಸಾಕು. ಈ ವಿಚಾರದಾಗೆ ನನ್ನ ಹೆಸರು ಇರ್ಬೇಕಾರೆ ನಾ ಇಲ್ದೆ ಪಂಚಾಯತಿ ಹೆಂಗ್ ಮಾಡಿದ್ರಿ? ನೀವಿದ್ದು ಇದೆಂಗಾತು ಗೌಡ್ರೆ? ಊರ್ ಮುಂದೆ ಒಬ್ಬಿಬ್ಬರು ಮಾತು ಹೆಂಗ್ ನಡಿಬೇಕು ಹೇಳು. ಸರಿ ಸರಿ, ಈಗ ಇಸಿಯ ಏನ್ ಹೇಳಿ? ಹೇಳವ ನೀ ಹೇಳಿದ್ದು ಈ ಮುಂಡೆ ನನ್ ಗಂಡನ ಒಲಿಸ್ಕೊಂಡು ನನ್ ಸಂಸಾರ ಹೊಡೆದ್ಬಿಟ್ಲು, ನನ್ ಬಾಳ ಹಾಳು ಮಾಡ್ಬಿಟ್ಲು. ಈ ಪೈಂಟ್ ಏನ್ ಹೇಳ್ತೀಯಪ್ಪ? ಅವಳು ಒಲಿಸ್ಕೊಂಡ್ಲು ಅಂದ್ರೆ ನಾನು ಒಲಿದ್ರೆ ತಾನೇ ಅವಳು ಒಲಿಸ್ಕೊಳೋದಕ್ಕೆ? ಅವಳು ಇಲ್ಲ ಅಂದ್ರು ಹೌದು ಅಂತೇಳಿ ಎಡ್ಕೊಂಡು ಬಂದು ಪಂಚಾಯತಿ ಮಾಡ್ತೀರಾ? ನಾನೀಗ ಹೌದು ಅವಳಿಗೂ ನನಗೂ ಸಂಬಂಧ ಆಯ್ತೆ ಅಂತೀನಿ. ಏನ್ ಮಾಡ್ತೀರಾ? ನನ್ನ ಊರ್ ಬಿಟ್ಟು ಓಡಿಸ್ತೀರಾ? ಸಂಬಂಧ ಐತೆ ಅಂದ ಮಾತ್ರಕ್ಕೆ ಊರಿಂದ ಓಡಿಸ್ಬೇಕು ಅನ್ನೋಂಗಿದ್ರೆ ಈ ಜಾಗದಿಂದಲೇ ಬಹಳ ಜನ ಊರಿಂದ ಓಡಿಸ್ಬೇಕು ಅಲ್ವಾ ಕಾಳಿ? ಕೂತ್ಕೊಳ. ಕದ್ ಕೊಡೋ ಕಚ್ಚೆ ಹರಕ್ಸೋಳೆ ಮಕ್ಳಿಗಿಂತ ಗಂಡ್ಸಂಗೆ ಹೌದು ಅಂತ ಕಚ್ಚೆ ಕಟ್ ನಿಂತವನಲ್ಲ ಭುಜಂಗಯ್ಯ, ಇದಕ್ಕೇನ್ ಮಾಡ್ಕೊಂಡಿರಿ? ಮಾಡೋದೇನು, ಮನೆಗ್ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದು. ಅಯ್ಯೋ ಅಯ್ಯೋ ಅಯ್ಯೋ, ಊರವ್ರೆಲ್ಲ ಸೇರ್ಕೊಂಡು ನನ್ ಕೈ ಬಿಟ್ಬಿಟ್ರಲ್ಲಪ್ಪ, ನನ್ ತಲೆ ಮೇಲೆ ಕಲ್ಲು ಹಾಕ್ಬಿಟ್ರಲ್ಲಪ್ಪ. ತೆಪ್ಪ ಮಾಡ್ಬಿಟ್ಟೆ ಬೋ, ತೆಪ್ಪ ಮಾಡ್ಬಿಟ್ಟೆ. ಅವರಿವ್ರ ಬಾಯಿ ಮುಚ್ಚಿಸೋದಕ್ಕೆ ನಾ ಬಾಯಿಗೆ ಬಂದಂಗೆಲ್ಲ ಒದರ್ಬಿಟ್ಟೆ. ಇದರಿಂದ ನಿಂಗೆ ಏಟ್ ಕೆಟ್ಟ ಹೆಸರು ಬರ್ತದೆ ಅಂತ ನನ್ಗೆ ಯಾಕೆ ಕೊಡಿಲಿಲ್ಲ? ಇನ್ನ ನೀ ಇಲ್ಲಿರೋ ಸರಿ ಬರಾಕಿಲ್ಲ. ಯಾರನ ನಿನ್ನವರು ಅಂತಿದ್ರೆ ಹೇಳು, ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಕೈ ಹಿಡ್ದು ಈ ಕೈ ಬಿಟ್ಬಿಡ್ತೀರಾ ಅಂದ್ರೆ? ಗೊತ್ತಿತ್ತು ಗೊತ್ತಿತ್ತು, ನನ್ನವ್ರು ಯಾರಿದ್ದಾರೆ ಅಂತ ಕೇಳ್ತಿದ್ದೀರಲ್ಲ. ಆಸರೆ ಆಗಿದ್ದ ಅಪ್ಪನು ನನ್ನ ಬಿಟ್ಟೋದ್ರು, ಗಾಳಿಗೆ ಸಿಕ್ಕ ತರಗಲಿ ಆಗಿದ್ದು ನನಗೆ. ನೀವೊಂದಿಕ್ಕಾದ್ರಿ,
ನಿಮ್ಮನ್ನ ದೇವ್ರು ಅನ್ಕೊಂಡಿದ್ದೀನಿ. ಸಾಯೋವರೆಗೂ ನಿಮ್ ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ. ಇಲ್ಲ ಅನ್ಬೇಡಿ, ಇಲ್ಲ ಅನ್ಬೇಡಿ, ದಯವಿಟ್ಟು ಇಲ್ಲ ಅನ್ಬೇಡಿ. ಅವ ಮಗ, ನಿನ್ ಹೆಂಡ್ರು ಅಟ್ಟಿ ಕಡ್ದು ಅಪ್ಪನ ಮನೆಗೆ ಹೊಂಟೋದ್ಲು, ಯಾವುದಕ್ಕೂ ನಿನ್ ಗಂಡ ಬರೋ ತನಕ ಇರೋವ ಅಂದೆ. ಗಂಡನೂ ಬೇಡ, ಮಿಂಡನೂ ಬೇಡ, ಆ ಬಳೆ ಮಾರೋ ಗುಡ್ಸಟ್ಟಿನೇ ನಿನ್ ಸೊಸೆಯಾಗಿ ತಂದಿಟ್ಕೊ ಅಂತ ಅಳ್ತಿದ್ದ ಐಕಳನ್ನ ಒದ್ದು ದರ ದರ ಅಂತ ಎಳ್ಕೊಂಡು ಹೊಟ್ಟೋದ್ಲು. ಮಕ್ಳಿಲ್ಲದ ಮನೆಯಾಗೆ ದೀಪನಾದ್ರೂ ಹೆಂಗ ಹಚ್ಚಲು? ಅದ್ಯಾಕೋ ಒಳ್ಳೆ ಗರ ಬಡ್ದವನಾಗ ನಿಂತೆ. ಹೋಗೋ ಹೋಗೋ ಬೇಗ. ಇನ್ನು ಯಾಕೆ ನಿಂತೆ? ಹೋಗೋ ಕರ್ಕೊಂಬರೋ. ಸಾಕು ಸುಮ್ಕಿರವ, ಎರಡ್ ದಿನ ಕೋಪ ಕರ್ಗಿದ್ರೆ ಅವಳೇ ಬತ್ತಾಳೆ. ಅಯ್ಯೋ ಶಿವನೇ, ನಾ ಬದುಕಿರುವಾಗೆ ಇದೆಲ್ಲ ನೋಡಂಗಾತಲ್ಲಪ್ಪ. ಯಾಕಾರ ಬದುಕಿದೋ, ನಿನ್ನ ಪಾದಕಾರ ಕರ್ಕೋಬಾರ್ದೇನೋ. ಅಯ್ಯೋ ಶಿವನೇ. ಸುಶಿ, ನಿನ್ ಎಂಡ್ರು ಹೇಳಿದಿವಳೆ ಏನು? ಒಳಗ ಬಾ, ನಿಂತ್ಕೊಳ್ಳಿ. ಇದ್ಯಾಕವ ವಯಸ್ಸಾದ ಕಾಲಕ್ಕೆ ನಿನ್ಗೊಂದು ಆಸರಿ ಆಗಿರ್ಲಿ ಅಂತ ಕರ್ಕೊಂಬಂದ್ರೆ? ನಿನ್ ಉಚ್ಚಾಟಕ್ಕೆಲ್ಲ ನನ್ನೆವ ಮಾಡ್ಬೇಡ್ವೋ. ಇಲ್ಲಿ ಗಂಟ ಬಂದ್ಯಾ? ನಿನ್ ಎಂಡ್ರು ಮಾಡಿದ್ರಲ್ಲಿ ಏನು ತೆಪ್ಪಿಲ್ಲ ಬಿಡು. ಹೆಂಗ್ಸು ಏನು ಬೇಕಾದ್ರೆ ಹಂಚ್ಕೊಂಡಾಳು, ಆದ್ರೆ ಗಂಡನ್ ಮಾತ್ರ ಹಂಚ್ಕೊಳಕಿಲ್ಲಪ್ಪ. ನಂದೇನು ತೆಪ್ಪಿಲ್ದಿದ್ರು ಮನೆ ಇಸಿಯನ ಪಂಚಾಯತಿ ವರ್ಗು ತಗೊಂಡೋಗಿ ರಂಪಾಟ ಮಾಡವಳ. ಯಾರ ತಪ್ಪೋ ಯಾರ ಒಪ್ಪೋ, ಪಾರ್ವತಿ ಮನೆ ಸೊಸೆ, ಈ ಮನೆ ಸೂರ್ ನಡಿಲಿ, ಅವಳ ಜಾಗದಲ್ಲಿ ಇನ್ನೊಬ್ಳು ಇರಕ್ಕೆ ನಾ ಬಿಡಕಿಲ್ಲ. ಒಂಟಾಗಿ ಒಂಟಾಗಿ ಎಲ್ಲಾರನು ಒಂಟಾಗಿ ಹಿಂದೆ. ಅಯ್ಯೋ, ತುಂಬಿದ ಮನೆಗೆ ರಾವ್ ಬಡ್ಕೋತಲ್ಲಪ್ಪ. ದೂರ ಮಾಡಿದ್ಯಲ್ಲ, ರೀ ರೀ ಇಲ್ಲಿ ಇಲ್ಲಿ ಏನೇ? ನಾಳೆ ವಿಕ್ಟಣ್ಣಂಗೆ ಹೇಳಿ ಮೈಸೂರಿಂದ ಬಳೆ ತರಿಸ್ಕೋತೀನಿ. ಯಾಕೆ? ನಾ ಬಳೆ ಮಾರೋದ್ ಬೇಡ್ವಾ? ಯಾಕ್ ಬೇಕು? ನನ್ ಹೊಟ್ಟೆಗೆ ಏನೂ ತೆಪ್ಪ ಮಾಡದೆ ಊರವರೆಲ್ಲ ಪಂಚಾಯತಿ ಮಾಡಿ ನಮ್ಮಿಬ್ಬರನ್ನು ಒಟ್ಟಿಗೆ ಸೇರಿಸವ್ರೆ, ನೀ ಯಾಕೆ ದೂರ ಹೋಯ್ತಿದ್ಯಾ? ಅಯ್ಯೋ ಏನ್ ಹೇಳ್ತಿದ್ದೀರಿ? ಮತ್ತೆ ನಿನ್ ಒಪ್ಕೊಂಡವನ್ಗೆ ಸಾಕು ಯೋಗ್ತಾ ಇಲ್ಲ ಅನ್ಕೊಂಡ್ಯಾ? ಇದೇ ಕೊನೆ, ಇನ್ಮೇಲೆ ಯಾವತ್ತಾರ ನಂದು ನಿಂದು ಅಂತ ಮಾತಾಡಿದ್ರೆ ನನ್ ಮೇಲೆ ಆಣೆ. ಭುಜಂಗಣ, ಕರಿಗೌಡ್ರಿಗೆ ಹಾವು ಕಚ್ಚಿಬಿಟ್ಟಿದೆ, ಬೇಗ ಬರ್ಬೇಕಂತೆ. ನಿಮ್ ಮನೆ ತಕ್ಕೋಗಿ ಅವನ ವಸ್ತಿ ಇರೋದು ಸೊರೆ ಬುರುಡೆ ತಕೊಂಡು ಕರಿಗೌಡ್ರ ಮನೆ ತಕ್ಕ ಹೋಗೋ, ನಾ ಹೋಗ್ ಬರ್ತೀನಿ. ಭುಜಂಗಪ್ಪ ಇವ್ರ ಹೆಸರು ಹೇಳ್ಕೊಂಡು ಎಲ್ರ ಹಟ್ಟಿಲು ದೀಪ ಹಚ್ಚುತ್ತಿದ್ರು, ಇನ್ನಲ್ಲಿ ಹಟ್ಟಿ ದೀಪನೆ ಹಾರೋದ್ರೆ ಭುಜಂಗಪ್ಪ ನನ್ ಸಾಳಿನ ನಂಗ್ ಉಳಿಸ್ಕೊಡು. ಬಿಡ್ತಾನೆ ನನ್ ಮ್ಯಾಗ ನಂಬಿಕೆ ಇಟ್ಟು ಹಸಿ ಸುಮ್ಕಿರಿ. ಏನಾಗ್ಬಿಟ್ಟೈತೆ ಅಂತ ಈಗ ತೆಗಿರಿ ತೆಗಿರಿ, ಒಂದ್ ಪ್ಲೇಟ್ ಕೊಡ್ರಮ್ಮ. ಹಂಗೆ ಒಂದ್ ಪಾತ್ರೇನು ನೀರ್ ತರವ. ಶಿವಕ್ಕೇನಾದ್ರು Thank you.
ಸೋರೆ ಅಣ್ಣ, ಆ ಸೋರೆ ಬುರುಡೆನಾಗಿರೋ ಪುಡಿ ನನ್ನ ಕೈಗೆ ಹಾಕು. ಹಾ, ಗೌಡ್ರನ್ ಕೂರಿಸಿ ಅಣ್ಣ. ಇದಣ್ಣ ಮಲ್ಲಿಕೆ, ಮಲ್ಲಿಕೆ. ಹಾ, ಕುಡಿರಿ ನಿಧಾನಕ್ಕೆ. ಹಾಗೆ ಎಲ್ಲ ಕುಡಿಬೇಕು. ವಂತಿ ವಂತಿ ಮಾಡು. ಹಾ ಪುಂಡ್ರಿ ಅಣ್ಣ, ನನಗೋಸಿ ಪುಡಿ ಹಾಕು. ಹಾ ಹಾ, ದೇವರೆಲ್ಲ ಒರೆಸಿ. ಭುಜಂಗಯ್ಯ, ನೀನು ಯಾಕೆ ಆ ಪುಡಿ ಕುಡಿದು ವಾಂತಿ ಮಾಡ್ತಿದ್ದೆ? ನಾನು ಹಿಂಗೆ ಮಾಡಲಿಲ್ಲ ಅಂದರೆ ನನ್ನ ಬಾಯಾಗೆ ಹೊಟ್ಟೆಯಾಗೆ ಉಳಿಯೋ ಈಸ ನೆತ್ತಿಗೇರಿ ಶಿವನ ಪಾದ ಸೇರ್ಬಿಡ್ತೀನಿ. ಆ ಗೋಡೆ ಗುರುಗಿಸಿ. ಹಾಗೆ ಹಾಗೆ. ಹಾ ಅಣ್ಣ, ಸರಿಯಾಗಿ ದಾರಿ ಬಿಡಿ, ದಾರಿ ಬಿಡ್ರಣ್ಣ. ನೀವು ನಿದ್ದೆ ಮಾಡಬಾರ್ದು, ರಾತ್ರಿ ಇಡೀ ಎಚ್ಚರವಾಗಿರ್ಬೇಕು. ಪಕ್ಕದಾಗ ಸುಮ್ಕೆ ಕುಂತಿದ್ದೀರಲ್ಲ, ಏನಾರ ಮಾತಾಡಿಸ್ತೀರಿ ಅವ್ರನ್ನ? ಅಣ್ಣ ಕಂಡ್ಬಿಡೋಣ. ಏನಂದ್ರೆ? ಏನು ಅಂದ್ರೆ ಕಂಡ್ಬಿಟ್ಟು ಮಾತಾಡಿ ಅಂದ್ರೆ? ನಿಜ ಕುಲವ್ಯ ಉದಯ ನೀ
ನಿಧಿಯು ಕೂಡ ನಮ್ಮದಲ್ಲ. ಇನ್ ಜೀವ ಭಯ ಹೋಯ್ತು ಕಂಡ್ರವ. ಜಾಬುರ್ ದೊಡ್ಡವನು, ಗೌಡ್ರಿಗೆ ಸ್ನಾನ ಮಾಡಿಸಿ ಉಲಿಕೆ ಅಂತಪ್ಪನಿಗೆ ಒಂದು ತೆಂಗಿನಕಾಯಿ ಕೊಡಿಸ್ಬಿಡಿ, ನಾನು ಬರ್ತೀನಿ ಗೌಡ್ರ. ಸುಶಿ, ನನ್ನ ಮಾಂಗಲ್ಯ ಉಳಿಸಿ, ನನ್ನ ಟಿ ದೀಪನ ಉಳಿಸ್ದೆಪ್ಪ. ಅಯ್ಯೋ, ಇದೇನ್ರವ ಬೋ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ಬಿಡಿ. ಓ, ಅವನೇ ಮಗನ ಕಾಲಕ್ಕೆ ಬಿದ್ದರೆ ನಾವು ಊರ್ಜಿತ ಆದಿನ. ಉಳಿಸೋದು ಗಿಡಿಸೋದು ಎಲ್ಲ ಅವಂದು. ಸುಶಿ, ದೇವ್ರು ನಿನ್ನ ಚೆನ್ನಾಗಿಟ್ಟಿಲ್ಲವ. ನಡಿ ಭುಜಂಗಯ್ಯ, ಇರು, ನಾನು ಬರ್ತೀನಿ. ಇದ್ರಲ್ಲಿ ಇರೋದು ಯಾವ ಸೊಪ್ಪಿನ ಪುಡಿ ಹೇಳಿದ್ರೆ ತಿಳಿಯೋಕೆ? ಅದೇನ್ ಕರ್ಬೇವಿನ ಸೊಪ್ಪೆ, ತೋರಿದ್ರೇನೆ ತಿಳಿಯೋದು. ಇದ್ರಲ್ಲಿ ಪುಡಿ ಸ್ವಲ್ಪನೇ ಇದೆ. ಹಂಗ ಹಂಗಾರೆ ಸೊಪ್ಪು ತಂದು ಅರ್ದಿಡ್ಬೇಕು. ಈಕಿತ ನಿನ್ನ ಕರ್ಕೊಂಡೋಗಿ ಸೊಪ್ಪು ಯಾವುದು ಅಂತ ತೋರ್ಕೊಟ್ಟೆನು. ನಿಂಗ್ ಗೊತ್ತಿರ್ಬೇಕಾದ್ರೆ ನಂಗ್ಯಾಕೆ? ಒಬ್ರಿಗೆ ಬದಲು ಇಬ್ಬರಿಗೆ ತಿಳಿದಿದ್ರೆ ವಾಸಿ. ಮಾತು ಮನಸ್ಸು ಸುದ್ದಿ ಇರೋರ ಕೈಗೆ ಮಾತ್ರ ಔಷಧಿ ದಕ್ತದಂತೆ, ಅಂಥವ್ರಿಗೆ ತೋರ್ಕೊಡ್ಬೇಕಂತೆ. ಅದಕ್ಕೆ ನೀನೇ ಸರಿ. ಆಯ್ತಪ್ಪ, ನೀನ್ ಸೊಪ್ಪು ತೋರೋವಾಗ ನಂಗೂ ಹೇಳು, ನಾನು ಜೊತೆಯಾಗಿ ಬಂದು ನೋಡ್ಕೋತೀನಿ. ನೀವು ನಡೀರಿ, ನಾನು ಹೊಲದ ಕಡೆಗೆ ಹೋಗಿ ಬರ್ತೀನಿ. ಕುಲವೋ ಬಂದ್ಯಾ ಸುಶೀಲಕ, ಕುಲವೋ ಕುಲವೋ. ನೀನಿದೆಯಲ್ಲ, ಏಟು ದಿನ ನನ್ನ ಕೈಯಾಗ ಯಾಕೆ ಹಿಂಗ್ ಮಾಡುತ್ತೆ? ಕುಲವೋ ಕುಲವೋ ಕುಲ ಯಾಕಣ್ಣು? ಏಯ್, ಇದನ್ನೆಲ್ಲ ಒಳಗಡೆ ಇಡು. ಇನ್ನು ಅವ್ರಿಗೆ ಕಾಪು ಕಡದ್ ಬೇಡ, ಅವ್ರಿಗೆಲ್ಲ ಇನ್ಮೇಲೆ ಒಳಗಡೆನೆ ಕೊಡು. ಕುಲವೋ ಕುಲವೋ ಕುಲವ್ಯಾ ಕುಲವೋ. ಊರ್ಪ ಜಾಗ ಒಂದು ಕಾಪಿ ಕೊಡಪ್ಪ. ಕಾಸಿಲ್ಲಿದ್ದದು ತಗೊಳಪ್ಪ, ನಿಂಗೆ ಇನ್ನೇನ್ ಬೇಕು? ಸಾಕಣಪ್ಪ. ಏ ಊರ್ಪ, ಒಂದ್ ಪೆಸಲ್ ಕಾಪಿ ಮಾಡ್ಲಾ. ಪೆಸಲ್ ಕಾಪಿ ಅಂದವ್? ಅಯ್ಯೋ, ನನ್ ಮಕ್ಳ ಒಳಗ್ ಕೂತ್ಕೊಂಡ್ ಕಾಪಿ ಕುಡಿಯಂಗ ಆದ್ರೆನ್ರು? ನಡೀರ ಆಚೆಗೆ. ಸುಮ್ತಿರಪ್ಪ ಕಾಂಡ್ಯುನ್ಕನ. ಓ, ಪೂಜಂಗಣ್ಣೆ ಹೇಳವನೇ ಒಳಗ್ ಕೂಡ್ಸಿ ಕಾಪಿ ಕೊಡುವಂತವ. ಇವನಪ್ಪ ಬಂದ್ಬಿಟ್ಟ, ನಂದೇ ಲಿಕ್ಲಿ ನಂದ್ ಗೋಪಾಲ ಅಂತವ. ಏನಂದ್ರ ನನ್ ಮಗ್ಳ ಅಣ್ಣವ್ರೆ ಕಾಪಿ ಒಳಗ್ ಇಂತಕಳಪ್ಪ ನಂದಗೋಪಾಲ. ಇಲ್ಲಿ ಗಂಟ ಬಂದ, ಇನ್ನು ಅವ್ನು ಉಳಿಸಬಾರ್ದು. ನಡಿಲ ಸಣ್ಣ, ಹಾಕ್ ನಿಂತ್ಕೊಳ್ರಿ. ನೀವಿಬ್ರೆ ಹೋಗಿ ಅಲ್ಲೇನ್ ಕಡ್ದು ಕಟ್ಟೆ ಹಾಕ್ತೀರಾ? ಭುಜಂಗಯ್ಯನು ಗಟ್ ಮುಟ್ಟಾಗೆ ಇದಾನೆ, ಅವನ್ಗೂ ಅವ್ರಿವ್ರ ಬೆಂಬಲ ಇದ್ದೇ ಇರುತ್ತೆ.
ನೀವು ಮೈಸೂರಿಗೆ ಹೋಗಿ ಬರೋದ್ರಲ್ಲಿ ಇಷ್ಟ ರಂಪಾಟ ಆಗೋಯ್ತು. ಅವ್ರವ್ರು ಹೊಡೆದಾಡ್ಕೊಂಡ್ರೆ ನಿಂಗೆ ಯಾಕೆ ಇಟ್ಟಿದ್ದೀಗ್ಲು? ಹೇಳಿ ಕೇಳಿ ಆ ರುದ್ರಪ್ಪನ ಕಡೆಯವ್ರಿಗೆ ನಿಮ್ಮನ್ ಕಂಡ್ರೆ ಅಷ್ಟಕ್ಕಷ್ಟೇ, ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಅಂತ ಕಾಯ್ತಿದ್ದಾರೆ. ಹೆಂಗದೆ ಚಿನ್ನದ? ಇಲ್ಲ ಇತ್ತಾಳೆದು. ಅಯ್ಯ ಕಮ್ಮಂಗೆ ಚಿನ್ನದ್ದು ಕಣೆ ನಂಗ ಮಂಗೆ. ಯಾವಳೆ ಇವಳು? ಇದಕ್ಕೇನಾ ನೀವು ಮೈಸೂರಿಗೆ ಹೋಗಿದ್ದು? ಅಬ್ಬಾ ಈಟಾದ್ರೂ ತಿಳಿಯುತ್ತಲ್ಲ. ಕಂಡೋಳಲ್ಲ, ಮಲ್ತಾಯಿ ಕಾಡ್ದಲ್ಲೇ ಬೆಳೆದೆ. ನಮ್ ಚಿಕ್ಕಮ್ಮ ಯಾವನ ಜೊತೆನೋ ಓಡ್ಹೋದ್ಲು, ಅಪ್ಪನೂ ಸತ್ತ. ನಮ್ ತಬ್ಲಿ ಅನ್ನೋ ಮಾತನ್ನ ನೀವು ಸುಳ್ಳು ಮಾಡಿದ್ರಿ. ಕನ್ಸು ಕಾಣೋ ವಯಸ್ಸಿನಲ್ಲಿ ನನ್ ಕನ್ಸು ಕಾಣ್ಲಿಲ್ಲ. ಕನಸು ಅಂದ್ರೆ ಇದೇನಾ? ಇದರಲ್ಲಿ ಎಷ್ಟು ಸುಖ ಇದೆ. ಇಷ್ಟು ದಿನ ಕಷ್ಟ ಕಣ್ಣೀರ್ ಹಾಕಿದೆ. ಜೀವನದಲ್ಲಿ ಮೊದಲನೇ ಸಾರಿ ಸಂತೋಷ ಕಣ್ಣೀರ್ ಹಾಕ್ತಾ ಇದ್ದೀನಿ. ಬೇಡಿ ಬೇಡಿ. ಸುಮ್ನೆ ಬಿಡಕ್ಕಿಲ್ಲ, ಮುಗಿಸೇ ಬಿಡ್ತಾರೆ. ನಾವೇನು ಇಲ್ಲಿ ಬಳೆ ತೊಟ್ಕೊಂಡಿಲ್ಲ, ನಡೀರಿ ನಾವೊಂದ್ ಕೈ ನೋಡೇ ಬಿಡುವ. ನಡ್ರು ನಮ್ ಜಾತಿ ನನ್ ಮಕ್ಕಳನ್ನೆಲ್ಲ ಒಳಕ್ ಬಿಟ್ಕೊಂಡು ಆ ನನ್ ಮಕ್ಕಳ ಕೈಲಿ ನನ್ ತಮ್ಮನ್ ನೋಡಿಸ್ತೀಯಲ್ಲ ಬೋಳಿ ಮಗನೆ. ಏಯ್ ಏನ್ರು ಮುಖ ನೋಡ್ತೀರಾ? ಉಲಸ್ತರ ನೀವು ನಗ್ರ ಒಳಕ್ಕೆ ಜಾತ್ಯಾಕ್ರ ಎಲ್ಲಾನು. ಉಲಸ್ತರ ಮಖಕ್ಕೆ ಮಸಿ ಬೆಳೆಯೋ ಕೆಲಸ ಮಾಡ್ರನ್ ಪರಾವಹಿಸ್ಕೊಂಡ್ ಬರಬಾಡಿ ಗೌಡ್ರೆ. ಅದೇನ್ ನಡೀತು ಅಂತ ಪಂಚಾಯತಿ ಮಾಡವ, ಆಮ್ಯಾಗ ತೀರ್ಮಾನ ಮಾಡವ. ನಮ್ ಕುಲ ಸೃಷ್ಟಿದಾಗೆ ನಿಮ್ದೇನ್ ಪಂಚಾಯತ್ಗೆ? ಏಯ್ ನುಗ್ಗಲ ಒಳಕ್ಕೆ ಏನಂದೆ ಗೌಡ್ರೆ? ಯಾಕ್ ಗರ ಬಡ್ದಂಗ್ ನಿಂತಿದ್ದೀರಿ? ನುಗ್ಗ ಒಳಕ್ಕೆ
ಹೆದರ್ಕೋ ಬೇಡ. ನೀ ಯಾಕೆ ಲಾಕಡಿ ಕೊಯ್ತಿದ್ದಿ? ಕಂದಿ ಚಪ್ರ ಸುಟ್ಟೋಯ್ತೈತೆ. ಆಯ್ತಾ, ನನ್ನ ನೋಟ್ಲು ಸುಟ್ಟು ನಿಮ್ಮ ಹೊಟ್ಟೆ ತಣ್ಣಗಾಯ್ತಾ? ಹೋಟ್ಲೊಟ್ಟಿಗೆ ಗಂಜಿ ಚಪ್ಪನ್ನು ಸುಟ್ಟು ಬಿಟ್ಟಲ್ಲೋ, ಇನ್ನೂ ಯಾಕೆ ನಿಂತಿದ್ದೀರೋ? ಜೋಳ ಮಕ್ಕಳು ನೀನಿದ್ದೀಯಲ್ಲ, ನಿನ್ನೊಟ್ಟಿನೂ ತಣ್ಣಗಾಯ್ತಾ? ಇದನ್ನೆಲ್ಲ ನೋಡಿ ನಿನ್ ಕಣ್ಣಿಂಗೋಗ್ಲಿಲ್ವ? ಇಲ್ಲ ಇಲ್ಲ, ನಾ ಬಿಡಕ್ಕಿಲ್ಲ, ನನ್ನ ಯಾರಿಗೂ ಹೆದರಕ್ಕಿಲ್ಲ. ಎಲ್ಲೇ ಬದುಕಿ ತೋರಿಸ್ತೀವಿ, ನಾ ಭುಜಂಗ ಯಾಕಿಟ್ರು ನಾ ಯಾರಿಗೂ ಹೆದರಕ್ಕಿಲ್ಲ. ನನ್ನ ಹೋಟ್ಲು ಸುಟ್ಟಾಕ್ಬಿಟ್ರಲ್ರು, ನಾ ಇಲ್ಲೇ ಬದುಕಿ ತೋರಿಸ್ತೀನಿ, ಇಲ್ಲೇ ಬದುಕಿ ತೋರಿಸ್ತೀನಿ, ನಾ ಬಿಡಕ್ಕಿಲ್ಲ. ನಾನು ಆಕಾಶಕ್ಕೆ ಏಣಿ ಹಾಕಿ ಚಪ್ರ ಕಟ್ಟೋದು, ನಾನು ಸತ್ತ ಹಣ್ಣುಗಳಲ್ಲಿ ಜೀವ ತುಂಬೋದು, ನಾನು ಆ ಬಿಡಕ್ಕಿಲ್ಲ, ಆ ಬಿಡಕ್ಕಿಲ್ಲ. ಆನೆ ಕಟ್ಟು ತೋರಿಸ್ತೀನಿ. ಭುಜಂಗ ಏನು ಅನ್ಕೊಂಡಿದ್ದ? ಭುಜಂಗ ನಿಮ್ಮಂಗೆ ಬಟ್ಟಿ ತಿಂದು ಊರವ್ರ ಚಟ್ಟ ಕಟ್ಟು ಕೆಟ್ಟ ಮನ್ಸ ಅಲ್ಲ ಕಂಡ್ರೆ ನಾನು ಭುಜಂಗಯ್ಯ ನನ್ನ ಪಾಡಿಗೆ ನಾನು ನೀವು ಹೊಡೆದ್ಬಿಟ್ರ ಹೊಡೀರಿ ಹೊಡೀರಿ. ನನ್ ತಡೆದನು ನೀನೆ ಯಾಕೆ ಹಿಂಗ್ ಮಾಡ್ತಿದ್ದಿ? ಇಂಥ ಹೊತ್ನಾಗೆ ನಮ್ ಬುದ್ಧಿ ನಮ್ ಕೈನಾಗಿರ್ಬೇಕು. ಕಾಯ್ಕೊಂಡಿದ್ದು ನಾಶ ಮಾಡಾಕ್ಬಿಟ್ರು ಗೌಡ್ರೆ. ನಾವೇನ್ ಸತ್ತೋಗಿದ್ದೀವ? ನಡಿ, ನಮ್ ಚಾವಡಿ ಮನೆಗೆ ಹೋಗವ, ಮುಂದಿನ ಯೋಚನೆ ಆಮ್ಯಾಕೆ. ಸಮಾಧಾನ ಮಾಡ್ಕೊಪ್ಪ. ಭುಜಂಗಯ್ಯ ನಡಿ ಹೋಗೋಣ. ಎಲ್ಲಿಗೆ ಹೇಳ್ತೀನಿ ಬಾ. ಇಂತ ಹೊತ್ನಾಗೆ ಆಟ ಸಾಧಿಸ್ಬಾರ್ದು ಭುಜಂಗಪ್ಪ. ನಿಮ್ ತಾಯಿ ಜೀವಕ್ಕಿಂತ ನಿಮ್ಮ ಆಟನೇ ದೊಡ್ಡದ. ಮಗ ಪುಟ್ಟೆ
ಇನ್ನು ತಡ ಮಾಡಬೇಡ, ಬಿರ್ಬಿರ್ನೆ ಒಂದು. ಬರ್ರಿ 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 ಬರ್ರಿ. ಅಲ್ಲಿ ಇಲ್ಲಿ ಏನ್ ತಂದಿದ್ದೀನಿ ಗೊತ್ತಾ ನಿಮ್ಗೆ? ತುಂಬಾ ಇಷ್ಟ ಇದು. ನೋಡಿ ನೋಡಿ ನೋಡಿ. ತಗೊಳ್ಳಿ. ಗದ್ಗದ್ ಬೇವರ್ಸಿಗಳ ಯಾವತ್ತು ಕಾಣ್ದಂಗ ಆಡ್ತವೆ. ಏಯ್ ನಡಿರ ಒಳಕ್ಕೆ. ನಿಮ್ಮಪ್ಪವನ ಹೊಲತ್ತಾಕ್ ಹೋಗವನೆ. ನಿಮ್ಮವಿಲ್ವಾ? ಇಲ್ದೆ ನೆಗ್ದು ಬಿದ್ದೋಗಿವ್ನ. ಯಾಕೆ ಅವಳು ಯಾವನಿಂದ ಓಡೋದ್ಲು? ಹಳೆ ಎಂಟು ಪಾದ್ರೆಗ ತಿಂದ್ ಬಂದ್ಯಾ ಅವ್ವ? ಹಾಸಿಗೆ ಹಿಡ್ದು ಆಗ್ಲೋ ಈಗ್ಲೋ ಅಂತವಳೆ. ಅವಳು ಮೊಮ್ಮಕ್ಕಳು ನೋಡ್ಬೇಕಂತೆ, ಅದಕ್ಕೆ ಕರ್ಕೊಂಡೋಗವ ಅಂತ ಬಂದೆ. ಅಲ್ಲಲ್ಲಲ್ಲಲ್ಲಲ್ಲೇ ಮಕ್ಳನ್ ಕರ್ಕೊಂಡೋಗಕ್ ಬಂದವನಂತೆ ಬಿಕ್ನಾಸಿ. ಈಟ್ ದಿನ ಆದ್ಮೇಕೆ ಈಗ ಬಂತ ಮಕ್ಳ ಗೆತ್ತಿ ಆಗಾಗ ಅವಳ್ನ ಅವಳನ್ನ ಮಡ್ಕೊಂಡಿದ್ಯಲ್ಲ ಅವಳ ಪಕ್ಕದಾಗ ಬಿತ್ಕ ಮಕ್ಳಾಯ್ತವೆ. ನಿಂತಾವೆ ನನ್ ಮಾತು. ನನ್ ಮಕ್ಕಳು ನಾನ್ ಕರ್ಕೊಂಡಿದ್ದೀನಿ. ಏನಿದೆಲ್ಲ ಅವಂಗೆ ಸಖತ್ ಕಾಯಿಲೆ ಆಗಿ ಮಕ್ಕಳನ್ನ ನೆನೆಸ್ತವಳೆ, ಅದಕ್ಕೆ ಕರ್ಕೊಂಡೋಗವ ಅಂತ ಬಂದ್ರೆ ನಾಯಿಗಳನ್ನ ಕಚ್ಚಿ ಬಡ್ದು ಮಾಡ್ತವ್ರೆ. ಗಂಡಸರಿಲ್ದಾಗ ಮಕ್ಕಳನ್ನ ಕರ್ಕೊಂಡೋಯ್ತಾ ಇದ್ರೆ ನೋಡ್ತಾ ನಿಂತಿರ್ಬೇಕಾ? ಗಲ್ಲ ಮಾಡಿದ್ರೆ ಯಾರ್ ತಾನೇ ಸುಮ್ಕಿದಾರು? ನನ್ ಮಕ್ಕಳು ನಾನ್ ಕರ್ಕೊಂಡೋಗಕ್ಕೆ ಯಾವ ದೊಣ್ಣೆ ನಾಯ್ಕನಪ್ಪನೇನು ನನಗ್ ಬೇಕಾಗಿಲ್ಲ. ಇದು ಜಕ್ಕಳ್ಳಿ ಪರ್ವತಪ್ಪನೂರು ಓಸಾರ್. ಸರಿ ಸರಿ ಕಂಡಿವ್ನಿ ಕಂಡಿವ್ನಿ. ಈಗೇನ್ ನನ್ ಮಕ್ಕಳನ್ನ ಕಳಿಸಿರೋ ಇಲ್ವೋ? ಕಳ್ಸೋಲ್ಲ ಅಂದ್ರೆ ಏನ್ ಕಿತ್ಕೊಂಡಿಯೋ ನೀನು? ಓ ಹಂಗ? ಅವು ನನ್ಗುಟ್ಟದವಾಗಿದ್ರೆ ನನ್ನ ಒಟ್ಟಿಗೆ ಕಳಿಸಿ, ಇಲ್ದಿದ್ರೆ ನೀವೇ ಇಟ್ಕೊಳ್ಳಿ. ಏನಂದೆ? ನನ್ನ ಮಗಳನ್ನ ಆದ್ರದೋಳಂತೀಯೇನೋ? ಏನ್ ಪರ್ವತಪ್ಪ, ಊರು ಹಿರೀಕ್ನಾಗಿ ಅಳಿಯನ್ ಜೊತೆ ಹಿಂಗ ನಡ್ಕೊಳ್ಳೋದು? ನೀನೇ ಹಿಂಗ್ ಮಾಡಿದ್ರೆ ನಮ್ಮೂರಿನ ಮಾನ ಮರುವಾದಿ ಹೆಂಗೆ? ನನ್ನ ಮಗಳ ಬಾಳ್ಗೆ ಬೆಂಕಿ ಹಾಕದು ಅನ್ನ ವಹಿಸ್ಕೊಂಡ್ ಬರಬೇಡಿ ಚಂದ್ರಪ್ಪ. ಗಂಡ ಎಂಡ್ರು ಅಂದ್ಮೇಲೆ ಒಂದ್ ಮಾತು ಬರ್ತದೆ, ಒಂದ್ ಮಾತು ಹೋಯ್ತದೆ. ಕೈ ಬಾಯ್ ಮಾಡೋದ್ರ ಬದ್ಲು ಕೂತ್ ಮಾತಾಡಿದ್ರಾಗಲ್ವಾ? ಸರಿ ಸರಿ, ಅದೇನ್ ಮಾತಾಡಿರೋ ಮಾತಾಡಿ. ಕಟ್ಕೊಂಡು ಹೆಂಡ್ತೀನ ಕರ್ಕೊಂಡು ಹೋಗಕ್ ಬಂದವನೆ, ಇಲ್ಲ ಅಂದ್ರೆ ಕಳಿಸ್ಕೊಡಪ್ಪ. ಹೌದೌದು, ಇಟ್ಕೊಂಡಿರೋಳ್ ಚಾಕ್ರಿ ಮಾಡಕ್ಕೆಲ್ಲ ನನ್ನ ಮಗಳಿರೋದು. ನಿಮ್ ಮಾತ್ ಕೇಳಿ ನಾನು ಅವಳು ಕಳ್ಸಿದ್ರೆ ಆ ಮನೆಯಾಗ ಅವಳದು ಅಂತ ಏನ್ ಮಾತನಾಡ್ದಾತು? ಏನಪ್ಪ ಇದಕ್ ನಿನ್ ಮಾತೇನು? ನಾ ಅವಳು ನೋಗು ಅಂದವನಲ್ಲ, ಅವಳಾಗ ಅವಳು ಮನೆ ಬಿಟ್ಟು ಬಂದವಳೆ. ಅವ್ವ ಮೊಮ್ಮಕ್ಕಳು ನೋಡ್ಬೇಕು ಅಂತ ಜೀವ ಇಟ್ಕೊಂಡವಳೆ. ನಾ ಮಕ್ಕಳನ್ನ ಕರ್ಕೊಂಡೋಗವನೆ, ಅವಳು ಬಂದ್ರೆ ನಾ ಯಾಕೆ ಬೇಡ ಅಂದೇನು? ಆಯ್ತು ಕಳಿಸ್ತೀವಿ, ಆದ್ರೆ ಒಂದು ಕಂಡೀಷನ್. ಅವಳು ಹೋಗೋ ಮನೆ ಅವಳ ಮನೆನೇ ಅಂತ ಆಗ್ಬೇಕು. ಆ ಮನೇನ ಅವಳ ಹೆಸರಿಗೆ ಬರ್ಕೊಡ್ಲಿ, ಕರ್ಕೊಂಡು ಹೋಗ್ಲಿ.
ಅಪ್ಪ ಇದ್ದಾಗ ಹೇಳ್ತಾ ಇದ್ರು, ದುಃಖ ತೋಡ್ಕೊಂಡ್ರೆ ನೆಮ್ಮದಿ ಸಿಕ್ತೈತೆ, ಭೂಮಿ ತೋಡಿದ್ರೆ ನೀರು ಸಿಕ್ತೈತೆ ಅಂತ. ದುಃಖ ತೋಡ್ಕೊಂಡ್ರೆ ನೆಮ್ಮದಿ ಸಿಕ್ತೈತೆ, ಭೂಮಿ ತೋಡಿದ್ರೆ ನೀರು ಸಿಕ್ತೈತೆ ಅಂತ. ಎಲ್ಲ ಕಾಣ್ತಿಲ್ರಿ, ಎಲ್ಲೋಗಿರ್ಬೋದು. ಸುಶೀಲಕ್ಕ, ಸುಶೀಲಕ್ಕ ಅಲ್ಲೂ ಇಲ್ಲ ಕಣಕ್ಕ, ಕಟ್ಟೆ ತಾಕ ಹೋಗಿ ನೋಡವ. ಬನ್ನಿ ಬನ್ನಿ. ಏನ್ರಿ ಇದು? ಬಾವಿ ಬಾವಿ. ಏನಣ್ಣ, ನಮಗೂ ಒಂದ್ ಮಾತು ಹೇಳಿದ್ರೆ ನಾವೇನ್ ಇಲ್ಲ ಅಂತಿದ್ವಾ? ಬಂದಾಯ್ತಲ್ಲ, ಇನ್ಯಾಕ್ ಮಾತು? ಯಾಕ ಮಾತಾಡ್ತಿ, ನಡಿಯೋ. ಏನ್ ಭುಜಂಗಯ್ಯ, ಇದ್ಯಾದ್ರದಪ್ಪ ನಿನ್ ಹೊಸ ಅವತಾರ? ಅದೇನು ಹುಚ್ಚಾಟನೋ ನಿಂದು ಅಲ್ಲವಾ? ನೀನಾರ ಅವನು ಬುದ್ಧಿ ಹೇಳೋದ್ ಬಿಟ್ಟು ನೀನು ಅವನ ಜೊತೆಗೆ ಸೇರ್ಕೊಂಡಿದ್ಯಲ್ಲ. ನಿಮ್ಮ ಮುಚ್ಚಾಟ ನಿಮಗೆ, ಇನ್ಯಾರು ಮಾತು ಕೇಳಿರ? ಆ ಮುಕ್ಕಾಗಿರೋ ಒಂದೆರಡು ಗುದ್ಲಿ ಪಿಕಾಸಿ ಇಟ್ಕೊಂಡು ಅದೇನಗ್ದಿರಿ ಕುಂಟ್ಸಿಂಗ್ರಿ? ನೋಡ್ರೆ, ನಮ್ಮ ಮಟ್ಟಿಗೆ ಹೋಗಿ ಆರೇ ಗುದ್ಲಿ ಅದೇನು ಬೇಕೋ ತಂದ್ಕೊಡು, ಹಂಗೆ ನೀನು ಆಗಿ. ಆಯ್ತು ಗೌಡ್ರೆ. ಏನಾಯ್ತು? ಗ್ರಹಚಾರ ಸುತ್ಕೊಂಬಂದ್ರೆ ಎಲ್ಲ ಹಂಗೆ ಸುಶಿ, ದೊಡ್ಡ ಬಂಡೆನೆ ಸಿಕ್ಬಿಡ್ತು. ಇನ್ ನಾವು ಬಾವಿ ತೋಡಿ ನೀರು ಸಿಕ್ಕದಂಗೆ ಐತೆ. ಅದಕ್ಕ್ಯಾಕೆ ನೀನ್ ಬಂಡೆ ಹಂಗೆ ಕೂತ್ಬಿಟ್ಟೆ? ಬಂಡೆ ಅಡ್ಡ ಬಂದ್ರೆ ಮದ್ದಿಟ್ಟು ಸಿಡಿಸಿದ್ರಾಯ್ತು. ನಾನು ಎಷ್ಟೋ ಕಡೆ ನೋಡಿದ್ದೀನಿ, ನೀನು ಹಂಗ್ ಮಾಡು. ಗಂಗವ್ವ ಹಂಗುಕ್ಕೆ ಬರ್ತಾಳೆ ನೋಡು. ಅದ್ ನನ್ಗೂ ತಿಳಿದೈತೆ ಅಯ್ಯನವ್ರೆ, ಆದ್ರೆ ಮದ್ದಿಟ್ಟು ಸಿಡಿಸೋದಕ್ಕೆ ದುಡ್ಡೆಲ್ಲಿಂದ ತರ್ಲಿ? ಈಗ ಏನ್ ಮಾಡ್ತೀಯ? ಸುಶಿ, ಸುಶಿ, ಮಂದಿಗೆ ನೀರು ಮಣ್ಣಲ್ಲುಂಡು, ಬರದೇನೆ ಕೊಡದೆ
ಮಾದ ಅಲ್ಲೇ ತೀರ್ಕೊಂಡ್ಬಿಟ್ಟ ಗೌಡ್ರು, ಇನ್ನಿಬ್ಬರ್ನ ಆಸ್ಪತ್ರೆ ಕರ್ಕೊಂಡು ಬರ್ಬೇಕಾದ್ರೆ ದಾರಿಯಲ್ಲಿ ತೀರ್ಕೊಂಡ್ಬಿಟ್ರು. ಭುಜಂಗೇನೆ ತಿಳಿಬಾರ್ದು. ಹೆಂಗಾತವ ಇದೆಲ್ಲ? ಈ ಬೇವರ್ಸಿ ನಮ್ಮೂರ ಕಾಲಿಟ್ಟು ನನ್ನ ತಾಲಿಗೆ ಕುತ್ತಂದ್ಬಿಟ್ಲು ಕಣಪ್ಪ. ಇಂಥ ಹೊತ್ನಾಗು ಏನೇ ನಿನ್ ಸುಡುಗಾಡ್ ಬಾಯ್, ಈ ನಿನ್ ಸುಡುಗಾಡ್ ಬಾಯಿಂದ್ಲೆ ನಿನ್ ಬದುಕ ನೀನೇ ಹಾಳು ಮಾಡ್ಕೊಂಡೆಲ್ಲ. ವಾ, ನಂಗೆ ಮೈನಾಗ ಮಾತಾಡಕ್ ಬರಾಕಿಲ್ವಲ್ಲ, ನಾನು ಒಟ್ಟೊಟ್ಟಾಗ ಮಾತಾಡ್ತೀನಿ ಅಂತ ಆ ಶಿವ ನನ್ಗೆ ಕಷ್ಟ ಕೊಡ್ಬಾರ್ದಾಗಿತ್ತಪ್ಪ. ಹೋಗ್ಲಿ ಬಿಡು, ಇನ್ಮ್ಯಾಗೆ ನಾನು ಮಾತಾಡಕ್ಕಿಲ್ಲ. Not bad. We'll wait and see. Good. Let him take rest, doctor. Huh? Hmm. Enama, na helidala nepidela? Enappa? Aithu, sir. Doctorappa, hengida? Nivella aache iri. Jana jaasti aadre doctor boytare. Nanu Sushilava illai nodkotivi. Nivella ooru horadi. Ha, horadi, horadi. Na illai irthini. Sannu makkalni kattkondu hengini baayisthiyava? Sushilava illai avale. Doctorappanu irthane. ನೀನೇನು ಯೋಚನೆ ಮಾಡಬೇಡವ, ನಾನು ಆಗಾಗ ಬಂದು ನೋಡ್ಕೊಂಡ್ ಬರ್ತೀನಿ. ನಡಿ ನಡಿ ಹೋಗವ. ಹೌದಾ, ನಡಿಯವ ನಡಿ. ನನ್ನ ಮನಸ್ಸಿನ ಕೈಲಿ ತಂಬೂರಿ, ನೋವಿನ ಮ್ಯಾಲವನ ಅಂಬಾರಿ. ಆ ತಂಬೂರಿ ನನ್ನ ಕೈಗೆ ತಟಕಾರ, ನಾ ತಾಳೇನು ನಿನ್ ತರಹ ಅವತಾರ. ತಾರ ತಾರ ತಂಬೂರಿ ನನ್ನ ಕೈಗೆ ತಾರ. ನಾನ್ ಮಾಡ್ದಂಗ್ ಮಾಡ್ತೀಯ ನೋಡು, ಹೀಗೆ 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 ಮಾಡು. ಹ್ಮ್, ಮಾಡು. ಆಗ್ಲಿಲ್ವಾ? ಹೋಗ್ಲಿ, ಹೀಗ್ ಮಾಡು. ನಾನ್ ಮಾಡ್ಲಾ? ಹೀಗೆ ಹೀಗೆ, ಈ ಕೈ ಹೀಗೆ, ಈ ಕೈ ಹೀಗೆ ಹೀಗೆ ಹೀಗೆ. ನಂಗ್ ಬರಲ್ಲ.
ಡಾಕ್ಟ್ರೆ, ನಂಗೇನು ಕಾಣ್ತಾ ಇಲ್ಲ. ಡಾಕ್ಟ್ರೆ, ಸುಶಿ, ಡಾಕ್ಟರ್ ಯಾಕೆ ಏನು ಹೇಳ್ತಾ ಇಲ್ಲ? ನನಗೇನು ಕಾಣಿಸ್ತಾ ಇಲ್ಲ ಸುಶಿ. ಸುಶಿ, ಡಾಕ್ಟ್ರು ಡಾಕ್ಟ್ರು ಜೀವ ಉಳಿದಿದ್ದೆ ಹೆಚ್ಚು ಅಂದ್ರು, ಇನ್ ನಿಮ್ಗೆ ಕಣ್ ಬರೋದಿಲ್ವಂತೆ. ಇಲ್ಲ ಇಲ್ಲ, ಸುಶಿ ಸುಶಿ, ಯಾಕೆ ಹಿಂಗಾಗೋಯ್ತು ಸುಶಿ? ನಾ ಯಾರಿಗೆ ಅನ್ಯಾಯ ಮಾಡಿದ್ದೆ? ಯಾರಿಗೆ ಅನ್ಯಾಯ ಮಾಡಿದ್ದೆ? ಲೋ, ನೀನಿದ್ದೀಯಲ್ಲ, ಹಿಂಗ ಮಾಡೋದು ಕೋಪ್ತಾಗಿ ಏನೋ ನಿನ್ ಕಣ್ಣಿಂಗ್ ಹೋಗ್ಲಿ ಅಂತ ಬೋದಿದಕ್ಕೆ ನಂಗೆ ಹಿಂಗ್ ಮಾಡ್ಬಿಟ್ಟಲ್ಲ. ನನ್ ಕಣ್ಣೇ ಕಿತ್ಕೊಂಡ್ಬಿಡದ ನೀನ್ ಬೋದಿಡ್ಕೊಂತಾಗಿಡ. ಇದ್ ನ್ಯಾಯ ಏನೋ, ನ್ಯಾಯ ಏನೋ. ಆಗೋ, ಬಸ್ ಬಂತು. ಓ ಪುಟ್ಟಿ ಶಿವು, ಗೌಡ್ರೆ ಪೂಜೆಯ. ಓ, ಅವರು ಚೆಂದಾಗದಾರ? ಚೆಂದಾಗವ್ರಪ್ಪ. ಊರ್ಪ ಪುಂಡ್ರಿ ಎಲ್ಲ ಬಂದವ್ರೆ. ಸುಶಿ, ಓಟ್ಲು ಯಾವ ಕಡೆ ಕಿದ್ದಿದ್ದು? ನಡೀರಿ, ಹೋಗವ ನಡೀರಿ. ಸುಶಿ, ನಡಿ ಹೋಗೋಣ. ಎಲ್ಲ ಹೇಳ್ತಾ ಇದ್ದೀರಾ? ನಡೀರಿ, ಮನ್ಗೋಗವ. ಸುಶಿ, ನಡಿ. ಉರ್ಪ ಹಿಡ್ಕೋ. ಯಾರು ಯಾರು? ಏನಿಲ್ಲ, ಸುಮ್ಕಿರು ಭುಜಂಗಯ್ಯ. ಸುಮ್ಕಿ ಯಾರದು? ಅದೇ, ಅವತ್ತು ಮದ್ದು ಸಿಡಿತಲ್ಲ, ಅವತ್ತೇನಾಯ್ತು? ನಿನ್ ಜೊತೆಗಿದ್ರಲ್ಲ ಮಾದ, ಬೋರ, ಸಿದ್ಧ, ಅವ್ರಿಗೇನಾಯ್ತು? ಅವರೆಲ್ಲ ಹೇಳಿ ಹೇಳಿ ಗೌಡ್ರೆ, ಅವತ್ತೇ ತೀರ್ಕೊಂಡ್ರು. ಶಿವ ಶಿವ, ನನ್ನಿಂದ ಮೂರು ಸಂಸಾರಗಳು ಬೀದಿ ಪಾಲಾಗೋಯ್ತೆ, ಎಂಥ ಕೆಲಸ ಆಗೋಯ್ತು? ನಿಂಗೇನ್ ಭುಜಂಗಣ್ಣ, ಸಹಾಯ ಮಾಡಕ್ಕೆ ಊರ್ ಜನ ಅವ್ರೆ, ನಮ್ಮಂತವ್ರಿಗೆ ಯಾರು ದಿಕ್ಕು? ದಿಕ್ಕು ದೆಸೆ ಇಲ್ದೆ ದಿವಾಳಿ ಆಗ್ಬಿಟ್ಟ, ಮಕ್ಳ ಗಂಜಿ ಕಂಡು ವಾರ ಆಯ್ತು, ಒಟ್ಟಿಗಿಟ್ಟಿಲ್ದೆ ಸಾಯ್ತಾವೆ. ಸುಶಿ, ಒಳಗಿರೋ ಒಡವೆ ದುಡ್ಡು ಎಲ್ಲ ತತ್ತ ನೀನ್ ತೆಪ್ಪಗಿರ್ತೀಯ, ಅದನ್ನೆಲ್ಲ ನಾವು ನೋಡ್ಕೋತೀವಿ. ಹೊಟ್ಟೆತಾವ ಸುಮ್ಕಿರಿ, ಅದನ್ನೆಲ್ಲ ಈಗಲೇ ಅವ್ನ ಮುಂದೆ ಹೇಳ್ಬೇಕಾ? ಹಾ ಮುದ್ದಪ್ಪ, ಬೀದಿಗೆ ಬಿದ್ದವ್ರು ಬಾಯಿ ಬಡಿಬಾರ್ದು. ತಗೊಳ್ಳಿ. ಹಾ ಗೌಡ್ರೆ, ಇದನ್ನ ಎಲ್ರಿಗೂ ಹಂಚ್ಬಿಡಿ. ಊರ್ಪ, ಮೊದ್ಲಿಂದ್ಲೂ ಇದೇ ಆಗೋಯ್ತು, ನಿನ್ ನಟನೆ ನಿನಗೆ ಇವತ್ತು ನನ್ನ ಮಾತುಗೂ ಬೆಲೆ ಇಲ್ದಂಗೆ ಆಗೋಯ್ತು. ನಮ್ಮೂರಿನ ಜನ ಈ ಕೀಳುಮಟ್ಟ ಕಿಳಿತಾರೆ ಅಂದ್ಕೊಂಡಿರ್ಲಿಲ್ಲ. ಉಡ್ಡು ಕಾಸು ನಿಶ್ಚಯ ಗೌಡ್ರೆ. ದಾರಿ ಬಿಡಿ, ದಾರಿ ಬಿಡ್ರಣ್ಣ. ಭುಜಂಗಣ್ಣ ಬಂದ್ರು ಬಾಣ್ಣ. ಏನ್ ಇಸ್ಯ? ಅದೇ ಬಾವಿ ತೋಡ್ಸಕ್ಕೆ ಮುಂದಾಗ ಹಣ ಕುಕ್ಕಿದ್ವಲ್ಲ, ಅದೇ ಇಸ್ಯ. ಹೌದು,
ದುಡ್ಡಿಸ್ಕೊಂಡಿದ್ ನಿಜ, ಬಾವಿ ತೋಡಿಸ್ಕೊಡ್ತೀನಿ. ತೋಡಿಸ್ತೀಯ ತೋಡಿಸ್ತೀಯ, ಅದೇನೋ ಅಂತಾರಲ್ಲ ಹಣ್ಣಿಲ್ದ ಮರಕ್ಕೆ ಕಣ್ಣಿಲ್ದ ಗಿಣಿ ಬಂತು ಅಂದಂಗೆ ಹೊಸ ಸುಮ್ಕಿರ್ತೀರಾ. ಭುಜಂಗಯ್ಯ, ಯಾರ್ಯಾರು ಏಟೇಟ್ ಕೊಟ್ಟಿದ್ರು ಅಂತ ಗೆತ್ತಿ ಆಯ್ತಾ? ಆಗ ಪ್ಯಾಕೆಟ್ ಕ್ಯಾಲೆಂಡರ್ನಾಗ ಬರೆದಿಟ್ಟಿದ್ದೆ, ಅದೆಲ್ಲೋಯ್ತೋ ಏನೋ. ಕೊಟ್ಟವ್ರು ಇಲ್ಲೇ ಇದ್ದೀವಿ, ಈಗಲೇ ಹೇಳ್ತೀವಿ ಕೊಟ್ಬಿಡು. ನಿಂತಿಲ್ಲನಾಗೆ ಕೊಡೋಂದ್ರೆ ಎಲ್ಲಿಂದ ತಂದು ಕೊಟ್ಟನು? ಕೊಟ್ಟು ಕಳ್ಕೊಂಡಿರೋರ್ ಸಂಕಟ ನಿಮ್ಗೆ ಹೆಂಗ್ ಗೊತ್ತಾಗ್ಬೇಕು? ಕೊಡಗಾಗಿಲ್ಲ ಅಂದ್ರೆ ಹೇಳ್ಬಿಡ್ಲಿ, ನಮ್ ಋಣದಾಗೆ ಬಿದ್ದು ಸಾಯ್ಲಿ. ಯಾಕೋ ಬಲ್ಲಿಗಿರ್ತೀಯ? ಓಸಿ ಸುಮ್ಕಿರ್ಬೋದಪ್ಪ, ಯಾರ್ಯಾರು ಏಟ್ ಇಟ್ಕೊಟ್ಟಿದ್ರಿ ಅಂತ ಹೇಳಿ, ನಾ ಕೊಟ್ಟೇನು. ಹಾ ಹಂಗ್ ಮಾಡಿ ಗೌಡ್ರೆ, ಯಾರ್ಯಾರು ಗೇಟ್ ಇಟ್ ಕೊಡ್ಬೇಕು ಕೇಳಿ ಕೊಟ್ಬಿಡಿ, ನನ್ನ ಹೊಲನ ನಿಮ್ ಹೆಸರಿಗೆ ಬರ್ಕೊಟ್ಬಿಡ್ತೀನಿ. ಏನ್ ಮಾತು ಅಂತ ಅಡಿಯ, ನಿನ್ನ ಹೊಲ ಅಂತ ತಗೊಂಡು ನಾನ್ ದುಡ್ಡು ಕೊಡ್ಬೇಕಾ? ಅದನ್ನ ತಗೊಂಡು ಕೊಡೋಂಗಿದ್ರೆ ಕೊಡಿ, ಇಲ್ದಿದ್ರೆ ಬ್ಯಾಡಿ. ಸುಶಿ ಭುಜಂಗಯ್ಯ, 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 ಗೌಡ್ರು ಕಳಿಸಿದ ದವಸನೂ ಹಿಂದಕ್ಕೆ ಕಳಿಸ್ರಿ, ಅವ್ರಿಗೆ ಎಷ್ಟು ನೋವಾಗಿರಲ್ಲ. ಇಂಥ ಹೊತ್ನಾಗೆ ಒಬ್ಬರಿಗೆ ಹೊರೆಯಾಗಿರಬಾರ್ದು ಸುಶಿ. ಯಾರು ತಾವೇನಾರ ಈಸ್ಕೊಂಡ್ರೆ ಅದನ್ನ ತಿರುಗಿಸ್ಕೊಡೋ ಯೋಗ್ಯತೆ ಇರಬೇಕು. ಅವರಿವ್ರ ಹಂಗನಾಗ ಬದುಕಬಾರ್ದು ಸುಶಿ. ಹಂಗಾರೆ ಮುಂದಕ್ಕೆ ಏನ್ ಮಾಡೋದು? ನಂಗೂ ಏನು ತೋಚ್ತಾ ಇಲ್ಲ. ನಾನೊಂದು ಮಾತು ಹೇಳ? ಏನದು? ನಾನು ಬಳೆ ವ್ಯಾಪಾರ ಶುರು ಮಾಡ್ತೀನಿ. ನೀನ್ ದುಡ್ದು ನಾನು ಹೊಟ್ಟೆ ಹೊರ್ಕೋಬೇಕಾ ಸುಶಿ? ಇನ್ಮೇಲೆ ಯಾವತ್ತಾರ ನಂದು ನಿಂದು ಅಂತ ಮಾತಾಡಿದ್ರೆ ನನ್ ಮೇಲೆ ಆಣೆ ಅಂತ ನೀವೇ ಹೇಳಿದ್ರಿ. ಈಗ ಯಾಕೆ ನೀವೇ ಬೇರೆ ಅನ್ನೋ ಹಾಗೆ ಮಾತಾಡ್ತಿದ್ದೀರಿ? ನೀವು ಹೀಗೆ ಯೋಚನೆ ಮಾಡಿದ್ರೆ ನನ್ ಮೇಲೆ ಆಣೆ. ಇಲ್ಲ ಅನ್ಬೇಡಿ. ಯಾರು? ಯಾರದು? ನಾನು ಭುಜಂಗಣ್ಣ, ನಾರಾಯಣ. ಓ ಬಾ ನಾರಾಯಣ, ಏನ್ ಯಾವತ್ತು ಇಲ್ದೆ ಅವನು ಇವತ್ತು ಈ ಕಡೆ? ಸುಶಿ ಟೀ ಕೊಡು. ಹೌದು, ಗೌಡ್ರ ಏನಾದ್ರು ಹೇಳಿ ಕಳ್ಸಿದ್ರ? ಏನಿಲ್ಲ, ಹಿಂಗೆ ಹೋಯ್ತಾ ಇದ್ದೆ, ನಿನ್ ನೋಡ್ಕೊಂಡು ಹೋಗುವ ಅಂತ ಬಂದೆ. ಹಿಂಗಾಗ್ಬಾರ್ದಾಗಿತ್ತು. ಕೇಳು, ಹೆಂಗ್ ಬಂದ ಹೆಂಗ್ ಒಕ್ಕೋತದು? ಸುತ್ತಮುತ್ತ ಸರಿದಾಡ್ತಿದ್ದು ಯಾವಾಗ ಮುರ್ಕೋತದು? ಆವು ಅಗ್ಗ ಅನ್ಸುತ್ತೆ. ಶನಿ ಯಾವಾಗ ಹೆಗ್ಲೇ ಇರ್ತಾನು ಯಾರಿಗ ಗೊತ್ತು? ಏನದು? ಕೈ ಜಾರ್ತು. ಓ ಸುಶಿ, ಇನ್ನೊಂದು ಲೋಟ ಟೀ ತಂದು ಕೊಡು. ಇರ್ಲಿ ಬಿಡು ಭುಜಂಗಣ್ಣ, ಈಗ ಬೇಗ ಹೋಗ್ಬೇಕು, ಇನ್ನೊಂದು ಕಿತ ಬಂದು ಕುಡಿದೆ ಹೋಯ್ತೀನ. ಅವನ್ ಗೋನನ್ ಒಟ್ಟಿಗಿದ್ದು ಇದ್ದು ಬೇಸರ ಆಗಿರ್ಬೇಕು. ಪುಂಡ್ರಿ ನೋಡ್ ಬರ್ತೀನಿ ಅಂತ ಹೋದ. ನಾನ್ ಸ್ನಾನ ಮಾಡಿ ಬೇಗ ಅಡಿಗೆ ಮಾಡ್ಬಿಡ್ತೀನಿ, ಒಟ್ಟಿಗೆ ಊಟ ಮಾಡೋಣ.
ಮೈಸೂರು ನೀಸಿಯ ಏನಪ್ಪ? ಮಂಡಿ ರಾಜಪ್ಪ, ನಿನ್ನ ಬೋ ಕೇಳ್ತಿದ್ನಪ್ಪ. ಹೌದಾ? ಭುಜಂಗಣ, ಗೌಡ ಮಗ ನಾರಾಯಣಂಗೆ ಹಾವು ಕಚ್ಚಿಬಿಡದೆ ಬೇಗ ಕರ್ಕೊಂಬರೋದು. ನೀವು ಹೋಗು, ನಾ ಬರ್ತೀನಿ. ಸುಶಿ, ನಾ ಗೌಡ್ರ ಮನೆ ತಕ್ಕ ಹೋಗಿ ಬರ್ತೀನಿ. ನಾರಾಯಣಿಗೆ ಹಾವು ಕಚ್ಚಿಬಿಟ್ಟಿದೆಯಂತೆ. ನೀನು ನನಗೆ ಊಟ ಕಾಯ್ಬೇಡ, ನಾನು ಬರೋ ತಡ ಆಗ್ಬೋದು. ಚಿಲ್ಕ ಹಾಕೋ ಬಾ, ಒತ್ತಾದ್ರೆ ಅಲ್ಲಿಗೆ ಬಂದ್ಬಿಡು. ಭುಜಂಗಯ್ಯ, ವಂಶದ ವಾರಸದಾರ, ಉಳಿಸ್ಕೊಡಪ್ಪ. ನಾ ಬಗ್ತಿರೋ ಗಂಟ ಅವನಿಗೇನು ಆಗಕ್ಕಿಲ್ಲ ಬಿಡಿ. ನನ್ನ ಕೈ ಹಿಡಿದು ಹಾವು ಕಚ್ಚಿರೋದು ಜಾಗ ತೋರು. ಅಲ್ಲಿ ಬ್ಲೇಡ್ ಕೊಡಿ. ತಗೋ ಭುಜಂಗಣ್ಣ. ಕೊಡಮ್ಮ. ಒಂದ್ ಪಾತ್ರೆನು ನೀರ್ ಕೊಡಿ. ನಿಲ್ಸು ಭುಜಂಗಯ್ಯ, ಅವ್ನು ಉಳಿಸ್ಬೇಡ. ಉಳಿಸುವಂತ ಜೀವ ಅಲ್ಲ ಅದು. ಯಾಕೆ ಹಿಂಗ್ ಮಾತಾಡ್ತಿದ್ದಿ? ನಾರಾಯಣನ್ ಜೀವ ಉಳಿಸ್ಬೇಡ ಅಂತಿದ್ದೀಯ. ಅವನ್ ಮಾಡಿರೋದು ಹೇಳಿದ್ರೆ ನೀನೇ ಅವನ್ ಕೊಂದು ಬಿಡ್ತಿ. ಅದೇನ್ ಹೇಳೋ? ಈ ಮನೆ ಆಳ ಸುಶೀಲೇನ ಕೆಡಿಸ್ಬಿಟ್ಟವನೆ. ಏನ್ ಹೇಳ್ತಿದೀಯೋ? ಹೌದು, ಆ ಪಾಪದ ಹುಡುಗಿ ಈ ಕಾಗದಾಗೆಲ್ಲ ಬರೆದಿಟ್ಟು ನೇಣಾಕ್ಕಂಡವಳೆ. ಹೇಳ್ಬೋದಯ್ಯ,
ಒತ್ತಾಡಿ ಒತ್ತಾಡಿ ಸಾಯಲಿ ಅವನು. ಹೇಳು ಎದ್ದೇಳು. ಮುಂದಪ್ಪ, ಓದ್ ಜೀವನ ಉಳಿಸೋಕ್ಕಾಗಲ್ಲ, ಆದರೆ ಹೋಗ್ತಾ ಇರೋ ಜೀವನ ಉಳಿಸದೆ ಹೋದ್ರೆ ತೆಪ್ಪಾಯ್ತದೆ. ಪಾತ್ರ ಎಲ್ಲಿದೆ ಅಣ್ಣ? ಉರ್ಪ ನೀರು ಕೊಡು. ತಗೊಂಡ. ಹಾ, ಆ ಸೋರೆ ಬುರುಡೇನಾಗಿರೋ ಆವಿನ ವ್ಯವಸ್ಥೆ ಕೈಗೆ ಹಾಕು. ಹಾ, ನಾರಾಯಣನ ಕೂರಿಸಿ. ಹಾ ನಾರಾಯಣ, ಔಷಧಿ ಕೊಡಿ. ಉರುಪ ಪಾತ್ರೆ ಕೊಡು. ಹಾಂ ನಾರಾಯಣ, ಇದ್ರಾಗ ವಾಂತಿ ಮಾಡು. ಭುಜಂಗಯ್ಯ ನಿನಗೆ ಕುಡಿ. ಅದ್ರಾಗ ಇರ್ಬೇಕಲ್ಲ. ಇದ್ರಲ್ಲಿಲ್ವಲ್ಲ. ಹಾ ಕುಡಿ ಇಲ್ವ. ಈಗೇನ್ ಮಾಡೋದು? ಕಣ್ಣಿದ್ದಾಗ್ಲೇ ನಾನ್ ನಿನಗ ಸೊಪ್ಪು ತೋರ್ಕೊಡ್ಬೇಕಾಗಿತ್ತು. ಈಗ ನಿನಗ ಸೊಪ್ಪು ಯಾವುದು ಅಂತ ಗೊತ್ತಿಲ್ಲ, ನನಗೆ ಕಣ್ಣು ಕಾಣಲ್ಲ. ಎಲ್ಲ ಅವನ ಲೀಲೆ. ಗೌಡ್ರೆ, ನಾರಾಯಣ ನಿದ್ದೆ ಮಾಡಬಾರ್ದು. ಅವನು 4-5 ಗಂಟೆನಾರ ಎಚ್ಚರವಾಗಿರ್ಬೇಕು. ನಾರಾಯಣ, ನಾರಾಯಣ. ಹಾ ಉರ್ಪ, ಐನೋರಿಲ್ವಾ? ಇಲ್ಲ. ಇವತ್ತು ಸುಶೀಲೇನು ಇಲ್ಲ. ಹಾ ಉರ್ಪ, ಡೊಳ್ ತಂದು ಕೊಡು.